ಹದಿನಾಲ್ಕನೇ ಅಧ್ಯಾಯ 19ನೇ ವಚನ, ಜಾನ್ 14 ಚಾಪ್ಟರ್ 19th ವರ್ಸ್. ನೋಡ್ರಿ, ಸ್ವಲ್ಪ ಕಾಲ ಆಗಿದ್ಮೇಲೆ ಲೋಕ ಏನ್ ಮಾಡೋದಂತೆ, ನೋಡೋದೇ ಇಲ್ವಂತೆ. ಯಾಕೆ? ಒಂದು ಆತ್ಮಿಕ ರೀತಿಯಲ್ಲಿ ಒಬ್ಬ ಇದನ್ನ ದೂತನಾಗ್ಲಿ ಅಥವಾ ಒಂದು ದೈವಿಕ ಸ್ವಭಾವದಿರುವಂತ ಒಂದು ದೇವ್ರನ್ನಾಗ್ಲಿ ನೋಡಕ್ ಸಾಧ್ಯನಾ ಮಂಚ? ಖಂಡಿತವಾಗ ಸಾಧ್ಯ ಇಲ್ಲ ಅಲ್ವರ. ಮೋಸೆ ನೋಡ್ಬಿಟ್ಟು, ಮೋಸೆ ಏನಂತಾರೆ, 40 ದಿನ ಉಪವಾಸ ಮಾಡ್ಬಿಟ್ಟು ಏನ್ ನೋಡಿದ್ರಂತೆ, ದೇವ್ರ ಮುಖವಾಗ ನೋಡಿದ್ರು, ದೇವರ ಹಿಂಭಾಗ ನೋಡ್ತಾರೆ. ಅದು ಅದು ನೋಡಿದ್ಕೇನ ಬಿಡ್ತಂತೆ, ಮಕ್ಕದ ಮೇಲೆ ಒಂದು ತೆರೆ ಹಾಕೊಂಡ್ ಬರ್ಬೇಕಾಗಿತ್ತಂತೆ ಅವ್ರು ಅಲ್ವರ. ಅವರೇ ನೋಡಿರ್ಬೇಕಾದ್ರೆ ಅದ್ ಬಿಡಿ ಅಂತೀನಿ, ಯೇಸು ಸ್ವಾಮಿ ಭೂಲೋಕದಲ್ಲಿ ಇರ್ಬೇಕಾರೆ ಎಷ್ಟೇ ದೇವ್ರ ನೋಡಿದ್ದಾರೆ ಅಲ್ವರ. ಅವರೇ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಭೂಲೋಕದಲ್ಲಿ ಇರ್ಬೇಕು. ಅವ್ರು ಒಂದ್ಸತಿ ದೇವ್ರ ನೋಡಿದ್ರು ಕೂಡ ಏನ್ ಮಾಡಿಲ್ಲ, ಬೈಬಲ್ನಲ್ಲಿ ರೆಫರೆನ್ಸ್ ಕೊಟ್ಟಿಲ್ಲ. ಹಂಗಿರ್ಬೇಕಾದ್ರೆ ಏನ್ ಹೇಳ್ತಾರೆ, ಲೋಕ ಜನಗಳು ಯೇಸು ಕ್ರಿಸ್ತನ್ ನೋಡಕ್ ಸಾಧ್ಯನಾ? ಆ ಪ್ರಭಾವದಲ್ಲಿ ಖಂಡಿತ ಹೋಗೋ ಸಾಧ್ಯ. ಆದ್ರೆ ನೀವೇನ್ ಮಾಡ್ತೀರಾ, ಸಭೆ ಏನ್ ಮಾಡ್ತಾರಂತೆ ನೋಡ್ತಾರಂತೆ. ನೋಡಿ ಅಂತೀನಿ, ಕಂಟಿನ್ಯೂ ಮಾಡಿ. ಹ್ಮ್, ನೋಡ್ರಿ ನೋಡ್ರಿ, ನೀವು ನನ್ನ ನೋಡ್ತೀರಾ, ನಾನು ಬದುಕುವ ಕಾರಣದಿಂದನೇ ನೀವು ಬದುಕ್ತೀರ. ಏನಪ್ಪ ಮೀನಿಂಗ್ ಅಂದ್ರೆ, ನೀವು ನನ್ನ ನೋಡ್ತೀರಾ, ಏನಕ್ಕೆ ನೋಡ್ತೀರಾ, ಏನಕ್ಕೆ ನೋಡ್ತೀರಾ ಅಂದ್ರೆ, ನಾನೇ ಅವ್ರತಿ ಸತ್ಯ ಪುನರ್ತನ ಹೊಂದಿ ಮೊದಲನೇ ಪುನರ್ತನ ದೈವಿಕ ಸ್ವಭಾವದಲ್ಲಿ ಹೊಂದಿದ್ದೀನೋ, ಆ ಒಂದು ಸ್ವಭಾವದಲ್ಲಿ ಬದುಕಿದ್ದೀನೋ, ಅದೇ ರೀತಿ ನೀವು ಕೂಡ ಏನ್ ಮಾಡ್ತೀರಾ, ಆ ಒಂದು ದೈವಿಕ ಸ್ವಭಾವದಲ್ಲಿ ಏನಂತ ಜೀವಂತವಾಗಿರ್ಬೇಕಾದ್ರೆ, ನನ್ನ ಜೊತೆಗೆ ನೀವು ಜೀವಂತವಾಗಿರ್ಬೇಕಾದ್ರೆ ನೀವೇನ್ ಮಾಡ್ತೀರಾ, ನನ್ನ ನೀವು ನೋಡ್ತೀರಪ್ಪ. ನಿಮ್ಗೆ ಅವಕಾಶ ಇದೆ, ಅವ್ರು ಬೇರೆಯವ್ರಿಗೆ ಅವಕಾಶ ಬೇರೆಯವ್ರಿಗೆ ಖಂಡಿತವಾಗೇನಿಲ್ಲ ಅವಕಾಶ ಇಲ್ಲ ಅಂತ ಹೇಳಿದ. ಇದು ಸ್ಪೆಷಲ್ ರಿವಾರ್ಡ್ ಯಾರು ಕೊಡೋದು ಸಭೆಗೆ? ಯಾಕಂತಂದ್ರೆ ಈ ಕಾಲದಲ್ಲಿ ಕಷ್ಟ ಸಂಕಟ ಹಿಂಸೆಗಳನ್ನ ಅನುಭವಿಸೋ ಕಾರಣದಿಂದ ದೇವ್ರೇನ್ ಮಾಡ್ತಾರೆ, ಈ ಒಂದು ಸ್ಪೆಷಲ್ ರಿವಾರ್ಡ್ ಯಾರಿಗೆ ಇಟ್ಟಿದ್ದಾರೆ, ಸಭೆಗೆ ಇಟ್ಟಿದ್ದಾರೆ ಹೊರತು ಲೋಕ ಜನಗಳಿಗೆ ಏನು ಮಾಡಿಲ್ಲ, ಅದನ್ನ ಇಟ್ಟಿಲ್ಲ. ಅದರ ನೋಡಿರ್ತೀನಿ, ಅಪೋಸ್ತಲ ಅದರ ಯೋಹಾನ ಕೂಡ ಏನು ಹೇಳ್ತಾರೆ ಅಂತೀನಿ, 1 ಜಾನ್ 3rd chapter 2nd verse. ನೋಡ್ರಿ ನೋಡಿ, ಮುಂದೆ ಏನಾಗ್ತೀರಿ ಅಂತ ಬಿಟ್ಟು ಅವ್ರಿಗೆ ಏನಾಗಿಲ್ವಂತೆ, ಪ್ರತ್ಯಕ್ಷ ಆಗಿಲ್ವಂತೆ. ಈಗ ಯೇಸು ಸ್ವಾಮಿ ಹೋಗೋದನ್ನ ಯಾರು ನೋಡಿಲ್ಲ, ಇವ್ರು ನೋಡಿಲ್ವಾ? ದೇವ್ರ ಹತ್ರ ಇಬ್ರು ದೇವ್ರ ಹತ್ರ ಪರಲೋಕ ಕರ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡೋರೆ, ಎಲ್ಲ ಶಿಷ್ಯನು ಇದನ್ನ ನೋಡೋರಲ್ಲಿ ಎಲ್ಲರ ಏನಂತಾರೆ, ಇನ್ನೇನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಕೇಳ್ತಾರೆ, ಸ್ವಾಮಿ ಇವಾಗ್ರೆ ಏನ್ ಮಾಡ್ತೀರಾ, ಇಸ್ರೇಲ್ನವ್ರು ಇಷ್ಟ ಮಾಡ್ಬೇಕಾದ್ರೆ ಅವಾಗ ಯೇಸು ಕ್ರಿಸ್ತನ್ ಹೋಗೋದು ನೋಡಿಲ್ಲ ಇವರು. ಆಗಿದ್ರು ಸರಿ ಏನ್ ಹೇಳ್ತಾರಂತೆ, ಇನ್ ಏನಾಗ್ತಿರೋ, ನಾವ್ ಹೆಂಗಿರ್ತಿರೋ ಅಂದ್ಬಿಟ್ಟು ಯಾರು ಗೊತ್ತಿಲ್ವಂತೆ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವ್ರು ನೋಡಿದ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಎರಡನೇ ಬರೋಕಿಲ್ ಬರ್ಬೇಕಾದ್ರೆ ಆ ತರ ಬರೋದಿಲ್ಲ ಅಂತ ಅರ್ಥ ಅಲ್ವರ. ಇವ್ರು ಯಾವತ್ತಿ ಹೋದ್ರು ಆ ಹೋದ್ರೆ ಬರೋದಿಲ್ಲ, ಹೆಂಗಿರ್ತಾರಂತೆ, ಟೋಟಲ್ ಡಿಫ್ರೆಂಟ್ ಆಗಿರ್ತಾರಂತೆ. ಆಮೇಲೆ ಕಂಟಿನ್ಯೂ ಮಾಡಿ. ಅಷ್ಟೇ ಗೊತ್ತಿರೋದು ಏನ್ ಹೇಳ್ತಾರೆ, ಆತನ ಪ್ರತ್ಯಕ್ಷತೆ ಆಗ್ಬೇಕಾದ್ರೆ ನಮಗೆ ಮುಖವಾಗಿ ಪ್ರತ್ಯಕ್ಷ ಆಗ್ಬೇಕಾದ್ರೆ ನಾವ್ ಹೆಂಗಿರ್ತೀರಿ, ಆತನ ತರ ಇರ್ತೀರಿ ಅಷ್ಟೇ. ಇವ್ರು ಯಾವತ್ತಿ ಇದಾರೆ ಅಂದ್ಬಿಟ್ಟು ಯಾರು ಗೊತ್ತಿಲ್ವಂತೆ, ಅಪ್ಪ ಯೋಹಾನ್ ಹಂಗೆ ಗೊತ್ತಿಲ್ಲ ಅಂತ ಅನ್ಬೇಕಾರೆ, ಇನ್ ಲೋಕ ಜನಗಳಿಗೆ ಗೊತ್ತಾಗೋದಿಕ್ ಸಾಧ್ಯನಾ? ಖಂಡಿತವಾಗೇನಿಲ್ಲ, ಕರ್ತನಲ್ಲಿ ಪ್ರಿಯರೇ, ಆತ ಸಾಧ್ಯ ಇಲ್ಲ. ಅದ್ಕೊಂಡ್ಬೇಕಾರೆ ಅಪೋಕಲಿಪ್ಸಿಸ್ ಲೋಕಕ್ಕಾಗದೇ ಬೇರೆ, ಸಭೆಗಾಗದೆ ಟೋಟಲ್ ಬೇರೆ ಅಲ್ವರ. ಸಭೆಗಾಗೋದು ನೋಡ್ಬೇಕಾದ್ರೆ ದಟ್ ಈಸ್ ನಾಟ್ ಅ ಸ್ಟೇಜ್ ಆಫ್ ದ ಲಾಸ್ಟ್ ಸೆಕೆಂಡ್ ಕಮಿಂಗ್ ಅಲ್ವರ. ಇಂಡಿವಿಜುವಲ್ ಪರ್ಸನ್ ತನ್ನ ಕೋರ್ಸ್ ನ ಮುಗಿಸ್ತಾರಂಗೆ ಆ ಮೊದಲನೇ ಪುನರ್ತನ ದೇವ್ರು ಕೊಡೋಂಥ ರಿವಾರ್ಡ್ ಏನ್ ಹೇಳ್ತಾರೆ, ಯೇಸು ಕ್ರಿಸ್ತನ ಹೋಗ್ಬಿಟ್ಟು ಒಂದು ಪ್ರತ್ಯಕ್ಷತೆ ಮುಖಾಮುಖವಾಗದು, ಅದೇ ಕೊಡೋದು ಸ್ಪೆಷಲ್ ರಿವಾರ್ಡ್ ಯಾರಿಗೆ, ಸಭೆಗೆ. ಆದ್ರೆ ಲೋಕ ಜನಗಳಿಗೆ ಯೇಸು ಕ್ರಿಸ್ತ ಅವರು ಯಾವ ಒಂದು ಸ್ಟೇಜ್ ಅಲ್ಲಿ ಏನಂತಾರೆ ಪ್ರತ್ಯಕ್ಷತೆ ಆಗ್ತಾರೆ ಅಂದ್ರೆ, ರೆವಲ್ಯೂಷನ್ ಆಗ್ತಾರೆ ಅಂತಂದ್ರೆ, ಥರ್ಡ್ ಸ್ಟೇಜ್ ಅಲ್ಲಿ ಇರ್ತಾರೆ ಅವಾಗ ರೆವಲ್ಯೂಷನ್ ಆಗ್ತಾರೆ ಅಲ್ವರ. ಅದೇ ನೋಡ್ಬೇಕಾರೆ ಈ ಒಂದು ಐಡಿಯಾ ಇಟ್ಕೊಂಡು ಏನ್ ಮಾಡೋದಲ್ಲ, ಅಪೋಸ್ಟಲ್ ಪೀಟರ್ ಈ ವಾರ್ತೆಗಳನ್ನ ಹೇಳೋದು. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ, ಕಂಕಣಾಸ್ ತಗೊಂಡು ಓದ್ಬೇಕಾದ್ರೆ ಈ ಅಪೋಕಲಿಪ್ಸಿಸ್ ಸಭೆಗೆ ಮಾತಾಡ್ಬೇಕಂತ ವಾರ್ತೆಗಳು ಯಾರು ಮಾತ್ರ ಹೇಳೋದು ಗೊತ್ತಾ, ಬರೀ ಅಪೋಸ್ಟಲ್ ಪೀಟರ್ ಮಾತ್ರ ಹೇಳ್ತಾರೆ. ಅದು ಯಾವಾಗ, ಬರೀ ಫಸ್ಟ್ ಎಪಿಸ್ಟಲ್ ಆಫ್ ಪೀಟರ್ ಮಾತ್ರ ಹೇಳ್ತಾರೆ. ಯಾಕೆ ಹೇಳಿದ್ರು, ಯಾಕೆ ಹೇಳಿದ್ರು ಅಂತಂದ್ರೆ, ಅಲ್ಲಿ ಸಭೆಗೆ ಎಂಕರೇಜ್ ಮಾಡ್ತಾ ಇದಾರೆ, ನೀವು ಕಷ್ಟ ಹಿಂಸೆಗಳನ್ನ ಅನುಭವಿಸ್ಬೇಕಾದ್ರೆ ನಿಮ್ಗೆ ಬರುವಂತ ಒಂದು ನೀವು ಶೋಧನೆಗಳು ನೀವೇನ್ ಮಾಡ್ರಿ, ನೀವು ತಾಳ್ಮೆಯನ್ನು ಸಹಿಸ್ಕೊಳ್ಳಿ, ನೀವು ಸಂತೋಷನ ಏನ್ ಮಾಡ್ರಿ, ಅದ್ನಲ್ಲಿ ನಾವು ಉಲ್ಲಾಸ ಪಡೀರಿ. ಯಾಕೆ ಆ ಒಂದು ಪ್ರತ್ಯಕ್ಷತೆ ನಿಮ್ಗೆ ಕಾಣ್ಬೇಕಾರೆ ಏನಾಗ್ತದೆ, ನಿಮ್ಗೆ ಇನ್ನ ಸಂತೋಷ ಆಗ್ತದೆ. ಅದನ್ನ ನೀವೇ ಮಾಡಿ, ನೀವೆಲ್ಲ ಸಹಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಅಂತೀನಿ, ಒಂದು ವಚನಗಳು ಓದ್ಬಿಡ ಅಂತೀನಿ. ಮೊದಲನೇ ಪೇತ್ರ 1ನೇ ಅಧ್ಯಾಯ 13ನೇ ವಚನ ಓದಿ. 1 ಪೀಟರ್ 1 ಚಾಪ್ಟರ್ 13th verse. ನೋಡ್ರಿ, ಇವ್ರ ನಿರೀಕ್ಷೆ ಆದ್ಮೇಲೆ ಹೇಳ್ಬೇಕಂತೆ, ಯೇಸು ಕ್ರಿಸ್ತ ಪ್ರತ್ಯಕ್ಷನ ಆಗುವಾಗ ಇವ್ರಿಗೆ ದೊರಕುವಂತ ಒಂದು ಇದು ನಿರೀಕ್ಷೆ ಅಂತ ಅಂದ್ಬಿಟ್ರು ಅಲ್ವರ. ಅಂದ್ರೆ ಯೇಸು ಕ್ರಿಸ್ತ ಪ್ರತ್ಯಕ್ಷನ ಆಗ್ಬೇಕಾದ್ರೆ ಇವ್ರಿಗೆ ದೊರಕುವಂತ ಒಂದು ಭಾಗ್ಯ ಏನಪ್ಪ, ಏನದು ಭಾಗ್ಯ, ಅದೇ ಹೇಳ್ದ ರಿವಾರ್ಡ್, ಸ್ಪೆಷಲ್ ರಿವಾರ್ಡ್ ಟು ಬಿ ಪಾರ್ಟ್ ಆಫ್ ದ ಡಿವೈನ್ ನೇಚರ್. ಇದೇ ಸ್ಪೆಷಲ್ ರಿವಾರ್ಡ್
ಅಲ್ವರಾ? ಇದಕ್ಕೋಸ್ಕರ ನೀವೇನು ಮಾಡಿರಿ, ನೀವು ಇದನ್ನ ನಿರೀಕ್ಷೆ ಮನಸ್ಸಲ್ಲಿ ಇಟ್ಕೊಂಡು ನೀವೇನು ಮಾಡಿ, ನೀವು ಇರಿ ಅಂತ ಹೇಳ್ತಾರೆ ಅಲ್ವರಾ? ಅದೇ ಅವನು ಹೇಳ್ತೀನಿ, 5ನೇ ವಚನ ಓದ್ಬಿಡಿ ಇವಾಗ, ಅದೇ ಮೊದಲನೇ ಅಧ್ಯಾಯದಲ್ಲಿ 5ನೇ ವಚನ ನೋಡ್ರಿ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗೋದಕ್ಕೆ ಸಿದ್ಧವಾಗಿರೋಂಥ ರಕ್ಷಣೆ ಅಂತ ಹೇಳ್ತಾರೆ. ಏನಪ್ಪ ಇದು? ಅಂತ್ಯಕಾಲದಲ್ಲಿ ನಮ್ಮ ಜೀವನದ ಅಂತ್ಯಕಾಲದಲ್ಲಿ ನಮಗೆ ಪ್ರತ್ಯಕ್ಷವಾಗಿರುವಂಥ ಒಂದು ರಕ್ಷಣೆ ಅಂದ್ರೆ ಏನು ಅಲ್ವರ? ನಾವು ಇಷ್ಟು ದಿನ ರಕ್ಷಣೆ ಹೋರಾಡಿ ನಮಗೆ ಸಿಕ್ಕುವಂಥ ಒಂದು ರಿವಾರ್ಡ್ ಏನು ಮಾಡ್ತಾರೆ ನಮ್ಮ ಜೀವನದ ಅಂತ್ಯದಲ್ಲಿ, ಏನು ಮಾಡ್ತಾರೆ ದೇವರು ನಮಗೆ ಪ್ರತ್ಯಕ್ಷತೆ ಮಾಡೋದಲ್ವಾ? ಗಾಡ್ ವಿಲ್ ರಿವೀಲ್ ದಟ್ ರಿವಾರ್ಡ್ ಅಂಟು ಅಸ್. ವಾಟ್ ಇಸ್ ದಟ್ ರಿವಾರ್ಡ್? ಟು ಬಿ ಪಾರ್ಟಿಕಲ್ಸ್ ಆಫ್ ಡಿವೈನ್ ನೇಚರ್, ಇದೇ ರಿವಾರ್ಡ್ ಅಲ್ವರ? ಇದಕ್ಕೆ ಏನು ಹೇಳ್ತಾರೆ, ನೀವು ಕಷ್ಟಗಳ ಹಿಂಸೆಗಳು ಬಂದು ಕೂಡ ಏನು ಮಾಡ್ರಿ, ನೀವು ಸಹಿಸ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ. 7ನೇ ವಚನದಲ್ಲಿ ಹೇಳ್ತಾರೆ ನೋಡಿ, ಅದಲ್ಲೇ ಓದಿಂತೀನಿ. ನೋಡ್ರಿ ಏನ್ ಮಾಡ್ತಂತೆ ಈ ತರ ನೀವೆಲ್ಲ, ನೀವು ಕಷ್ಟ ಹಿಂಸೆಗಳನ್ನ ಏನಂತ ಸಹಿಸ್ಕೊಂಡ ಅಂತಂದ್ರೆ ಆತನ ಪ್ರತ್ಯಕ್ಷತೆ ಆಗಿರ್ಬೇಕ್ರೆ ಏನಾಗ್ತಂತಿದ್ದು, ಕೀರ್ತಿ ಪ್ರಭಾವ ಮಾನಗಳು ಉಂಟು ಮಾಡುವಂಥದ್ದಾಗಿರ್ತಾರೆ ಅಂತಂದ್ಬಿಟ್ಟು ಅಂದ್ರೆ, ಇಲ್ಲ ನೀವು ಸಹಿಸ್ಕೊಂಡೇ ಇಲ್ಲ ಅಂತಂದ್ರೆ ಟ್ರಯಲ್ ಆಫ್ ಫೇತಲ್ಲಿ ನೀವು ಫೇಲ್ ಆಗ್ಬಿಟ್ಟು ಅಂದ್ರೆ ಏನಾಗಲ್ವಂತೆ? ಅದು ಕೀರ್ತಿ ಮಾನಗಳೇನು ಸಿಕ್ಕದಿಲ್ವಂತೆ ನಿಮಗೆ, ಆತನ ಪ್ರತ್ಯಕ್ಷತೆ ನಿಮಗೆ ಖಂಡಿತವಾಗ ಸಿಕ್ಕೋದಿಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ? ಅದಕ್ಕೆ ಅವನಿ 4ನೇ ಅಧ್ಯಾಯ 13ನೇ ವಚನ ಕೂಡ ಓದಿಂತೀನಿ. 4ನೇ ಅಧ್ಯಾಯ 13ನೇ ವಚನ, ಮೊದಲನೇ ಪೇತ್ರ 4ನೇ ಅಧ್ಯಾಯ 13ನೇ ವಚನ. ನೋಡ್ರಿ ಅಷ್ಟರ ಮಟ್ಟಿಗೆ ನೀವೇನ್ ಮಾಡ್ರಿ, ಸಂತೋಷ ಉಳ್ಳವರಾಗಿರಿ. ಯಾಕೆ? ನೋಡ್ರಿ ಎಷ್ಟು ಕ್ಲಿಯರ್ ಆಗ್ಬಿಟ್ರೆ, ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ಕೂಡ ನೀವೇನ್ ಮಾಡ್ತೀರಾ, ಉಲ್ಲಾಸ ಪಡ್ತೀರಾ. ಇವಾಗ ಸಂತೋಷ ಪಟ್ಟಿಲ್ಲ ಅಂತಂದ್ರೆ ಆತನ ಮಹಿಮೆಯಲ್ಲಿ ಹೆಂಗ್ ಹೊಂದೋದಿಕ್ಕಾಗ್ತದೆ? ಅವಾಗ ಸಂತೋಷ ಪಡೋಕ್ಕಾಗ್ತದಾ? ಖಂಡಿತವಾಗ ಸಂತೋಷ ಪಡೋದಿಕ್ಕಾಗಲ್ಲ ಅಂತ. ಆತನ ಪ್ರತ್ಯಕ್ಷದಲ್ಲಿ ಸಂತೋಷ ಪಡಬೇಕು ಅಂತಂದ್ರೆ ಇವಾಗ ಕಷ್ಟ ಹಿಂಸೆಗಳು ಏನ್ ಮಾಡ್ರಿ, ನೀವು ಸಹಿಸ್ಕೊಳ್ರಿ ಅಂತ ಹೇಳ್ತಾರೆ. ಅದು ಆತನ ಪ್ರತ್ಯಕ್ಷದ ನಮ್ಗೆ ಹೆಂಗ್ ಕಾಣಿಸ್ತದೆ ಅದರ ಏನಂತಾರೆ, ಮುಖಾಮುಖವಾಗಿ ಆ ಒಂದು ರಿವಾರ್ಡ್ ಕೊಡ್ಬೇಕಂತ ನಮಗೆ ಗೊತ್ತಾಗ್ತದೆ ಅಂದ್ಬಿಟ್ಟು ಅಲ್ವರ? ಅದಕ್ಕೆ ಅಪೋಸ್ಟಲ್ ಪೀಟ್ರ್ ಕೊನೆಗೆ ಏನ್ ಮಾಡ್ತಂದ್ರೆ ಅವ್ರದೇ ಒಂದು ಸಾಕ್ಷಿ ಹೇಳ್ಬಿಡ್ತಾರೆ, ನಾನು ಯಾವ ರೀತಿ ಕಷ್ಟ ಹಿಂಸೆಗಳನ್ನ ಅಂಶ ಸಹಿಸ್ಕೊಂಡಿದ್ದೀನ, ಇದ್ರ ನಿಮಿತ್ತವಾಗಿ ದೇವ್ರು ಏನ್ ಮಾಡ್ತಾರೆ ಆ ಒಂದು ಪ್ರತ್ಯಕ್ಷತೆ ಒಂದು ಇದು ಪ್ರಭಾವನ ಯಾರು ಕೊಡ್ತಾರೆ, ನನಗೆ ಕೊಡ್ತಾರೆ ಅಂತ ಹೇಳ್ತಾರೆ ನೋಡಿ. ಮೊದಲನೇ ಪೇತ್ರ 5ನೇ ಅಧ್ಯಾಯ 1ನೇ ವಚನ, 1 ಪೀಟರ್ 5th chapter ಫಸ್ಟ್ ವರ್ಸ್. ನೋಡ್ರಿ ಇನ್ನು ಮುಂದೆ ಪ್ರತ್ಯಕ್ಷತವಾಗುವಂತ ಪ್ರಭಾವ ಅಂತ ಹೇಳ್ಬಿಟ್ರು ಅಲ್ವರ? ಅಂದ್ರೆ ಯಾವ ಪ್ರಭಾವ ಅಂತ ಇವ್ರಿಗೆ ನೋಡ್ಸೋದು, ಯೇಸು ಕ್ರಿಸ್ತಗಿರುವಂತ ಡಿವೈನ್ ನೇಚರ್ ಒಂದು ಪ್ರಭಾವನ ಏನ್ ಮಾಡ್ತಾರಂತೆ ಅಲ್ಲಿ ನೋಡಿಸ್ತಾರೆ. ಏನಕ್ಕೆ ಇವ್ರ ಕಷ್ಟ ಹಿಂಸೆಗಳನ್ನ ಏನಂತಾರೆ ಎಲ್ಲ ಒಂದು ಸಂತೋಷದಿಂದ ಸಹಿಸ್ಕೊಂಡಿರೋ ಕಾರಣದಿಂದ ಏನ್ ಮಾಡ್ತಾರೆ ಅವ್ರಿಗೆ ಒಂದು ದೇವ್ರ ಇದು ನೋಡ್ತಾರೆ ಅಂತಂದ್ರೆ ಅದಕ್ಕೆ ಕಟ್ಟಂತ ನೋಡ್ಬೇಕಾದ್ರೆ ಇದನ್ನು ಬರೀ ಅಪೋಸ್ಟಲ್ ಪೇತ್ರ ಮಾತ್ರ ಮೊದಲೇ ಅಂತ ಒಂದು ಪತ್ರಿಕೆಯಲ್ಲಿ ಹೇಳೋದು. ಅದಕ್ಕೆ ಇನ್ನು ಅಬ್ಸರ್ವ್ ಮಾಡ್ಬೇಕಾದ್ರೆ ಏನು ನಮ್ಗೆ ಏನು ಐಡಿಯಾ ಬರ್ತಾರೆ ಗೊತ್ತಾ, ಅವರು ಕರೆಕ್ಟಾಗಿ ಆ ಲೆಟರ್ಗಳನ್ನ ಓದ್ಕೊಂಬಂದ್ರೆ ಅವ್ರಿಗೆ ಇರೋಂಥ ಕಷ್ಟ ಹಿಂಸೆಗಳನ್ನ ನೀವೇನ್ ಮಾಡಿ ನೀವು ಸಹಿಸ್ಕೊಳ್ಳಿ, ಹಿಂಗೆಲ್ಲ ಮಾಡಿದ್ರೆ ಏನಾಗ್ತದೆ ನಿಮಗೆ ಪ್ರಭಾವ ಮಹಿಮೆನ ನೀವು ಅಂತೀರಾ, ಅದಕ್ಕೆ ನಾನು ಏನಾಗಿದ್ದೀನಿ ಒಂದು ಲಿವಿಂಗ್ ಎಕ್ಸಾಂಪಲ್ ಆಗಿದ್ದೀನಿ ಅಂತ ಏನು ಮಾಡ್ತಾರೆ ಇದು ಹೇಳ್ತಾರೆ ಅಲ್ವರು? ಅದಕ್ಕೆ ನೋಡ್ಬೇಕಾರೆ ಆ ಲೋಕಕ್ಕಾಗಂಥ ಅಪಕಲಪ್ಸಿಸೇ ಬೇರೆ, ಆಮೇಲೆ ಸಭೆಗಾಗುವಂಥ ಒಂದು ಅಪಕಲಪ್ಸಿಸೇ ಬೇರೆ ಅಲ್ವರ? ಹಿಂಗೆ ಇಟ್ಕೊಂಡು ಏನು ಮಾಡಂದ್ರೆ ಒಂದು ವಚನ ಓದೋಣ. ಈ ವಚನದ ಏನಂತಾರೆ ಮೇಜರ್ ಇರೋಂಥ ಡಿಫ್ರೆನ್ಸ್ ಏನು ಅಂದರೆ, ಲೂಕ 17ನೇ ಅಧ್ಯಾಯ 30ನೇ ವಚನ ಓದಿ. Luke 17 chapter 30th verse. Luke 17 chapter 30th verse. ನೋಡ್ರಿ ಮನುಷ್ಯ ಕುಮಾರ ಪ್ರತ್ಯಕ್ಷತೆ ಆಗುವಂತ ದಿವಸಗಳಲ್ಲಿ ಅದೇ ರೀತಿ ಇರ್ತಾರೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಓದ್ತೀನಿ ಕೇಳಿ, ಚೆನ್ನಾಗಿ ಬರ್ತದೆ. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ 30th verse Luke 17:30, ಈವನ್ ಥಸ್ ಶಲ್ ಇಟ್ ಬಿ ಇನ್ ದ ಡೇ ವೆನ್ ಅ ಸನ್ ಆಫ್ ಮ್ಯಾನ್ ಇಸ್ ರಿವೀಲ್ಡ್ ಅಂತ ಹೇಳ್ತಾರೆ ಅಲ್ವರ? ಅಂದ್ರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಲೋಕ ಜನಗಳಿಗೆ ಅಪೋಕಲಿಪ್ಸಿಸ್ ಆಗ್ಬೇಕಾದ್ರೆ ಹೆಂಗಿರ್ತದಂತೆ, ಅದೇ ರೀತಿ ಇರ್ತಾರೆ ಅಂತಂದ್ಬಿಟ್ಟು ಲೋತಿನ ಒಂದು ಉದಾಹರಣೆ ಕೊಡ್ತಾರೆ. ಕೆಲವು ಜನ ಏನ್ ಮಾಡ್ತಾರೆ ಇದೇ ಉದಾಹರಣೆ ಇಟ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿ ಸಭೆಗೆ ನೋಡಿದಲ್ಲ, ಸಭೆಗೆ ಅಪೋಕಲಿಪ್ಸಿಸ್ ಆಗೋದು, ಈ ಎರಡೂ ಮ್ಯಾಚ್ ಮಾಡ್ಕೊಂಡು ಏನು ಬಿಡ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನು ಮಾಡ್ತಾರೆ ಅವ್ನ ವಾಕ್ಯ ಮೇಲೆ ಸ್ಟಂಬ್ಲಿಂಗ್ ಆಗಿ ನೋಡ್ತಾರೆ, ಬಿದ್ದೋಗ್ಬಿಡ್ತಾರೆ ಅಲ್ವರ? ಏನು ತಿಳ್ಕೊಂಡ್ಬಿಡ್ತಾರೆ, ಲೋಕಕ್ಕಾಗ ಅಂತ ಅಪೋಕಲಿಪ್ಸಿಸ್ ಒಂದೇ, ಸಭೆಗಾಗಂತ ಅಪೋಕಲಿಪ್ಸಿಸ್ ಒಂದೇ, ಹಂಗೆ ನೋಡ್ಬೇಕಾದ್ರೆ ಎಲ್ಲ ಸ್ಟೇಜ್ ಒಂದೇ, ಅದನ್ನ ಸ್ಟೇಜ್ಗಳು ಯಾವುದೂ ಇಲ್ಲ, ಏಸು ಕ್ರಿಸ್ತ ಮೇಲೆ ತಕ್ಷಣ ಏನಾಗಬೇಕು ಎಲ್ಲ ಜನಗಳಿಗೂ ಕ್ಲಿಯರ್ಗೆ ಆಗ್ಬಿಡ್ಬೇಕು ಅಂತ ಅಂತ ಹೇಳ್ತಾರೆ ಅಲ್ವರ? ಆದರೆ ಕರ್ತನೇ ಪ್ರಿಯರೆ ಈ ವಾಕ್ಯನ ಸ್ವಲ್ಪ ನಾವು ಕ್ಲಿಯರಾಗಿ ಓದೋಣ ನೋಡಿ, ಏನು ಹೇಳ್ತಾರೆ 29ನೇ ವಚನದಿಂದ ನಾವು ಓದ್ತೀನಿ ಕೇಳಿ. ಅಂಡ್ ದ ಸೇಮ್ ಡೇ ನೋಡಿ, ಬಟ್ ದ ಸೇಮ್ ಡೇ ದಟ್ ಲಾರ್ಡ್ ವೆಂಟ್ ಔಟ್ ಆಫ್ ಸೋಡಮ್ ಈ ಟ್ರೈನ್ ಫೈರ್ ಆ್ಯಂಡ್ ಬ್ರಿಮ್ಸ್ಟೋನ್ ಫ್ರಮ್ ಹೆವೆನ್ ಆ್ಯಂಡ್ ಡಿಸ್ಟ್ರಾಯ್ಡ್ ದೆಮ್ ಆಲ್ ಇವನ್ ಥಸ್ ಶಲ್ ಇಟ್ ಬಿ ಇನ್ ದ ಡೇ ವೆನ್ ದ ಸನ್ ಆಫ್ ಮ್ಯಾನ್ ಈಸ್ ರಿವೀಲ್ಡ್ ಅಂತ ಹೇಳ್ತಾರೆ. ಅಂದರೆ ಲೋತಿನ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ಅದರ,
ಇದನ್ನ ಬೇರೆ ಸುವಾರ್ತೆಗಳ ಜೊತೆ ನೀವು ಕಂಪೇರ್ ಮಾಡಿ ನೋಡಿದ ಅಂತಂದ್ರೆ ಅಲ್ಲಿ ನೋವಿನ ದಿನಗಳ ಬಗ್ಗೆ ಕಂಪಾರಿಸನ್ ಕೊಡ್ತಾರೆ ಹೊರತು ಲೂಕಿನ ಒಂದು ಸುವಾರ್ತೆಯಲ್ಲಿ ಮಾತ್ರ ಲೋತಿನ ಒಂದು ಇದ್ರ ಬಗ್ಗೆ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾತಾಡ್ತಾರೆ. ಯಾಕೆ ಲೋತಿನ ಒಂದು ಉದಾಹರಣೆ ಕೊಟ್ಟರು ಅಲ್ವರ, ಯಾಕೆ ಲೋತಿನ ಉದಾಹರಣೆ ಕೊಟ್ಟರು ಅಲ್ಲಿ ಯೇಸು ಸ್ವಾಮಿ? ಯಾಕೆ ನೋ ಅಂದು ಹೇಳಿದ್ರಲ್ಲ ಸಾಕಾಗಿರೋದೆ, ಯಾಕೆ ಇನ್ನೊಂದು ಉದಾಹರಣೆ ಕೂಡ ಕೊಟ್ಟರು? ಯಾಕೆ ನೋಡ್ಬೇಕಾದ್ರೆ ಕರ್ತನ ಲಿಪ್ರೆ ಲೋತ್ ಏನು ಮಾಡ್ತಾನೆ ಗೊತ್ತಾ? ಲೋತ್ ನೋಡ್ಬೇಕಾದ್ರೆ ಅಬ್ರಾಹ್ಮಿನ ಅಣ್ಣ ಮಗ ಅಲ್ವರ, ಇಬ್ರು ಒಂದು ಕಾಲದಲ್ಲಿ ಏನು ಮಾಡ್ತಾರೆ ಕನಾನ್ ದೇಶಕ್ಕೆ ಹೊರಟು ಬರ್ತಾರೆ ಅಲ್ವರ, ದೇವ್ರ ಮಾದರಿ ಅಂತ ವಾಗ್ದಾನದ ಮೇಲೆ ನಂಬಿಕೆ ಇಟ್ಕೊಂಡು ಇಬ್ಬರೇ ಮಾಡ್ತಾರೆ ಹೊರಟು ಬರ್ತಾ ಇರ್ತಾರೆ. ಬರ್ತಾ ಇರ್ಬೇಕಾದ್ರೆ ಇಬ್ಬರಿಗೂ ಏನಾಗ್ಬಿಡ್ತಾರೆ, ಇವ್ರ ಆಳುಗಳಿಗೂ ಇವ್ರ ಆಳುಗಳಿಗೂ ಸ್ವಲ್ಪ ವ್ಯತ್ಯಾಸ ಬರಬೇಕಾದ್ರೆ ಇಬ್ಬರು ಏನು ಮಾಡ್ತಾರೆ, ಬೇರೆ ಆಗ್ಬಿಡ್ತಾರೆ ಅಲ್ವರ. ಇಬ್ಬರು ಬೇರೆ ಆಗ್ಬೇಕಾದ್ರೆ ಅಬ್ರಾಹ್ಮ್ ಹೇಳ್ತಾರೆ, ನೀನು ಯಾವ ಕಡೆ ಬೇಕಾದ್ರೆ ಹೋಗಪ್ಪ, ನೀನು ಈಸ್ಟ್ಗೆ ಹೋದ್ರೆ ನಾನೇನು ಮಾಡ್ತೀನಿ, ವೆಸ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ, ಲೋತ್ ಏನು ಮಾಡ್ತಾರೆ, ತಲೆ ಎತ್ತಿ ನೋಡ್ತಾರೆ ಯಾವ ಕಡೆ, ಯಾವ ಜಾಗ ಚೆನ್ನಾಗಿತ್ತಂತೆ, ಜೋದೋ ನದಿ ತೀರದಲ್ಲಿ ನೋಡ್ಬೇಕಾದ್ರೆ ಎಲ್ಲ ಹೆಂಗಿತ್ತಂತೆ, ಬ್ಯೂಟಿಫುಲ್ ಆಗಿತ್ತಂತೆ, ಹೆಂಗಿತ್ತಂತೆ, ಈಡಿಯನ್ ತೋಡದ ಥರ ಇತ್ತಂತೆ. ಅದನ್ನ ನೋಡ್ಬಿಟ್ಟು ಏನು ಮಾಡ್ತಾರೆ, ಕಣ್ಣಿಗೆ ಕಾಣಿಸೋದು ನೋಡ್ಬಿಟ್ಟೇ ನೋಡ್ತಾರೆ ಇವರು, ಆ ಇದ್ರೆ ಚೆನ್ನಾಗಿದೆ ಕಂಫರ್ಟಬಲ್ ಆಗಿ ಏನು ಮಾಡ್ಬೋದು ನಾನು ಇರ್ಬೋದು ಅಂತ ಎಲ್ಲಿಗೆ ಹೋಗ್ಬಿಡ್ತಾರೆ ಇವರು, ಸೀದಾ ಹೋಗಿ ಸೋದಮ್ಗೆ ಹೋಗ್ಬಿಡ್ತಾರೆ ಅಲ್ವರ. ಆದರೆ ಅಬ್ರಾಹ್ಮ್ ಏನು ಮಾಡ್ತಾರೆ, ವಿಶ್ವಾಸದಿಂದ ದೇವರು ಕಾಲಿಡೋಷ್ಟು ಕೂಡ ಜಾಗ ಕೊಟ್ಟಿಲ್ಲ ಅಂದರೆ ಪ್ರಾಮಿಸ್ ಲ್ಯಾಂಡ್ ಕೂಡ ಏನು ಮಾಡ್ತಾರೆ, ಅಲ್ಲೇ ಏನು ಮಾಡ್ತಾ ಇರ್ತಾರೆ ಇವರು, ವಾಸ ಮಾಡ್ತಾ ಇರ್ತಾರಲ್ವ. ಅಲ್ಲಿ ಲೋತ್ ಏನು ಮಾಡ್ತಾನೆ, ನೋಡೋಕೆ ಚೆನ್ನಾಗಿರೋ ಕಣ್ಣು ಎಲ್ಲಿಗೆ ಹೋಗ್ಬಿಡ್ತಾರೆ, ಸೋದಮ್ಗೆ ಹೋಗ್ಬಿಡ್ತಾರೆ. ಸೋದಮ್ ಎಂಥ ಊರು, ಚೆನ್ನಾಗಿತ್ತ ಊರು, ಮಾಡೋಂಥ ಎಲ್ಲ ಹೊಲಸುಗಳು ಯಾರು ಮಾಡ್ತಾಯಿದ್ದಂತೆ, ಸೋದಮ್ ಮಾಡ್ತಾಯಿದ್ದಂತೆ. ಇದೆಲ್ಲ ತಿಳ್ಕೊಂಡು ಲೋತ್ ಏನು ಮಾಡಿರ್ಬೇಕಾದ್ರೆ, ತಿರ್ಗಾ ಬಿಟ್ಟು ಬಂದ್ಬಿಟ್ಟಿರ್ಬೇಕಾಯ್ತು. ಅದು ಎಲ್ಲಿದ್ದ, ಅಲ್ಲೇ ಇದ್ದ ನೋಡಿ ಅಂತೀನಿ. ದೇವರು ಅವ್ರಿಗೆ ವಾರ್ನ್ ಕೂಡ ಮಾಡ್ತಾರೆ, ಹೆಂಗೆ ನಾಲ್ಕು ಜನ ರಾಜ್ಯಗಳು ಬಂದ್ಬಿಟ್ಟು ಸೋದಮ್ನ ಇರೋಂಥ ಜನಗಳನ್ನ ಮತ್ತು ಲೋತನ ಏನು ಮಾಡ್ತಾರೆ, ಸೆರೆ ಕರ್ಕೊಂಡೋಗ್ಬಿಡ್ತಾರೆ. ಆಗ ಅಬ್ರಾಹ್ಮ್ ಬಂದು ಏನು ಮಾಡ್ತಾರೆ, ಇವ್ರನ್ನ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡ್ಬಿಡ್ತಾರೆ. ಅಬ್ರಾಹ್ಮ್ ಮುಖಾಂತರ ವಾರ್ನ್ ಮಾಡಿದ ತಕ್ಷಣ, ಈ ಥರ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಬಂದಿದ ತಕ್ಷಣ ಅಟ್ಲೀಸ್ಟು ಇವರು ರಿಯಲೈಸ್ ಮಾಡಿಕೊಂಡು ಲೋತು ಎಲ್ಲಿಗೆ ಬಂದಿರಬೇಕಾಯ್ತು, ಅಬ್ರಾಹ್ಮ್ ಜೊತೆಗೆ ಬಂದಿರಬೇಕಾಯ್ತು. ಆದರೆ ಇವ್ರು ಕೊಟ್ಟಿರೋ ವಾರ್ನಿಂಗ್ನ ಕೂಡ ಯಾರೇನು ಮಾಡಲಿಲ್ಲ, ಇವರು ಕೇಳೋಕ್ಕೆ ಹೋಗಿಲ್ಲ. ಅದರ ತಿರುಗ ಎಲ್ಲಿಗೆ ಹೋಗ್ತಾರೆ, ಸೋದಮ್ಗೆ ಹೋಗ್ಬಿಡ್ತಾರಲ್ಲ. ಕೊನೆಗೆ ಬರಬೇಕಾದ್ರೆ ಸೋದಮ್ ಬಿಟ್ಕೊಂಡು ಬರಬೇಕಾದ್ರೆ ಹೆಂಗೆ ಬರ್ತಾರೆ, ಲೋತು ಕೈನೇ ಏನೇ ಇಟ್ಕೊಂಡ್ಬಿಡ್ತಾರಾ ಬರಬೇಕಾದ್ರೆ ಕೊನೆಯಲ್ಲಿ ಪಾಪರ್ ಆಗಿಬಿಡ್ತಾರೆ. ಅದನ್ನ ಕೊನೆಗೆ ಏನು ಉಳಿಯಲ್ಲ, ಅದಕ್ಕೆ ಯಾಕೆ ಕೊನೆಗೆ ಎಂಟಿನ ಕೂಡ ಏನು ಮಾಡ್ಬಿಡ್ತಾರೆ, ಅಲ್ಲಿ ಕಳ್ಕೊಂಡ್ಬಿಡ್ತಾರಲ್ಲ. ಕರ್ತನಲ್ಲಿ ಪ್ರಿಯರೆ, ಇದು ಏನು ಗೊತ್ತಾ, ಚೆನ್ನಾಗಿದೆ. ಸೋದಮ್ ಅಂದರೆ ಏನು, ಬೈಬಲ್ನಲ್ಲಿ ಸೋದಮ್ ಅಂದರೆ ಏನು ನೋಡಿ ಅಂತೀನಿ. ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಎಂಟನೇ ವಚನ ಓದಿ. ನೋಡ್ರಿ, ಈ ಒಂದು ಶವಗಳು ಎಲ್ಲಿ ಬಿಡ್ತದಂತೆ, ಮಹಾಪಟ್ಟಣದ ಬೀದಿಯಲ್ಲಿ ನೋಡಿ ಅಂತೀನಿ. ಮಹಾಪಟ್ಟಣ, ಆಮೇಲೆ ಅರೆ, ಆ ಒಂದು ಪಟ್ಟಣಕ್ಕೆ ಏನಂತಪ್ಪ ಗೂಢಾರ್ಥವಾಗಿ ಸಿಂಬಾಲಿಕ್ ಮೀನಿಂಗ್ ಕೊಟ್ಬಿಟ್ಟಾರೆ, ಸೀಕ್ರೆಟ್ ಕೋಡ್ ಏನಂತೆ ಅದಕ್ಕೆ ಕೋಡ್, ಸೋದಮ್ ಇಂದಲೂ ಆಮೇಲೆ ಐಗುಪ್ತ ಇಂದಲೂ ಏನ್ ಮಾಡ್ತಾರೆ, ಹೆಸರು ಕೊಟ್ಬಿಟ್ರಂತೆ. ಆಮೇಲೆ ಅಯ್ಯೋ ನೋಡಿ, ಅವ್ರ ಒಡೆಯನು ಕೂಡ ಯಾರಂತೆ ಸತ್ಯದ ಅಲ್ಲಿ ಶಿಲ್ಬೆಗೆ ಹಾಕಿದ್ರಂತೆ ಅಲ್ವರ. ಇದು ಶಿಲ್ಬೆಗೆ ಹಾಕ್ತಾರೆ ಯಾರನ್ನ, ನಮ್ಮ ಯೇಸು ಪ್ರಭು ಅಂತಾನೆ. ಇವಾಗ ಯೇಸು ಪ್ರಭು ಎಲ್ಲಪ್ಪ ಸತ್ತಿತ್ತು, ಯರುಸಲೇಮ್ ನಗರದಲ್ಲ, ಇಲ್ಲ ಸೋದಮ್ ಅಲ್ಲ, ಇಲ್ಲ ಐಗುಪ್ತ ದೇಶ ಅಲ್ಲ. ಮತ್ತೆ ಅಲ್ಲಿ ಯಾಕೆ ಅಲ್ಲಿ ಸೋದಮ್ ಅಂತ ಹೇಳ್ತಾರೆ, ಇಲ್ಲಿ ಯಾರಂತೆ, ನಮ್ಮ ಯೇಸು ಪ್ರಭು ಶಿಲ್ಬೆಗೆ ಹಾಕೋಣ ನೋಡ್ಬೇಕಾರೆ. ಆಕ್ಚುಲಿ ಸೋದಮ್ ಅಂದ್ರೆ ಆಂಟಿ ಟಿಪಿಕಲ್ ಮಹಾನಗರವಾಗಿರೋಂಥ ಒಂದು ಸೋದಮ್ ಯಾವ್ದು ನೋಡ್ಬೇಕಾರೆ, ಬ್ಯಾಬಿಲೋನು ಅಲ್ಲರ. ಬ್ಯಾಬಿಲೋನ್ ಮಹಾನಗರಿ, ಬಿದ್ದಳು ಬಿದ್ದಳು ಅಂತ ಹೇಳ್ತಾರಲ್ಲ, ಆ ಒಂದು ಮಹಾನಗರಿ ಯಾವುದು, ಸೋದಮ್. ಸೋದಮ್ ಅಂದ್ರೆ ಹೆಂಗ್ರೆ ಬೈಬಲ್ ಹೆಂಗ್ ಗೊತ್ತಾ ಮೀನಿಂಗು, ಬ್ಯಾಬಿಲೋನ್ ಕ್ರಿಶ್ಚಿಯನ್ ಡೋಮು ಅಲ್ವರ. ಅದರಲ್ಲಿ ಯೇಸು ಪ್ರಭುನ ಶಿಲ್ಬೆಗೆ ಸಾಯ್ಸ್ ಹಾಕ್ಬಿಟ್ರು ಅಂತಂದ್ರೆ, ದಿನ ಮಾಸ್ ಕಂಡಕ್ಟ್ ಮಾಡೋದ್ರಲ್ಲಿ ಏನ್ ಹೇಳ್ತಾರೆ, ಒಂದು ಒಂದು ಪೋಪು ಅಲ್ಲಿ ಅಥವಾ ಫಾದರ್ ಅಲ್ಲಿ ಏನ್ ಹೇಳ್ತಾರೆ, ಯೇಸು ಕ್ರಿಸ್ತನ ಮಳೆ ಪಾಪಗಳಿಗೆ ಸತ್ರು, ಇವಾಗ ಹೊಸ ಪಾಪಗಳಿಗೆ ಯಾರು ಸಾಯೋದು, ತಿರ್ಗಾ ಸಾಯಿಸ್ಬೇಕಲ್ಲ, ಇವ್ರು ಬರ್ಬೇಕಲ್ಲ, ಇವರು ಇವ್ರು ಸಾಯಿಸ್ತೀನಿ ಅಂದ್ರು. ಅದಕ್ಕೆ ಏನ್ ಮಾಡೋದು, ರೊಟ್ಟಿನಲ್ಲಿ ಏನ್ ಮಾಡ್ಬಿಡೋದು ಅಲ್ಲಿ, ಇಲ್ಲೇ ಇದೇ ಯೇಸು ಪ್ರಭು ದೇಹ, ಇನ್ನೇನು ಮಾಡೋಣ ಡಬಕನ್ನ ಇನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸಿಂಬಾಲಿಕ್ ಆಗಿ ಏನ್ ಮಾಡೋದು, ಇವ್ರು ಯೇಸು ಕ್ರಿಸ್ತನ್ ತಿರ್ಗಾ ಏನ್ ಮಾಡ್ತಾರೆ, ಅದರಲ್ಲಿ ಶಿಲಿಬೆಗೆ ಹಾಕ್ತಾರೆ. ಅದಕ್ಕೆ ಹೇಳ್ತಾರೆ ಸೋದಮ್ನಲ್ಲಿ ಆ ಥರ ಒಂದು ಇವ್ರು ಏನು ಮಾಡಿ ಒಡೆಯ ಏನು ಮಾಡಿರುತ್ತೆ ಶಿಲಿಬೆಗೆ ಹಾಕ್ಬಿಟ್ರು ಅಂತಂದ್ರೆ, ಸೋದಮ್ ಇಸ್ ಅ ಟೈಪ್ ಆಫ್ ಬ್ಯಾಬಿಲೋನ್ ಅಲ್ವರ. ಕ್ರಿಶ್ಚಿಯನ್ ಡೋಮ್ಗೆ ಏನಾಗಿದೆ, ಚೆನ್ನಾಗಿದೆ. ಇವಾಗ ಅಲ್ಲಿ ಯಾರಿದ್ದಾರೆ, ಲೋತ್ ಇದ್ದಾನೆ ಅಲ್ವರ. ನೋಡಿ ಅಂತೀನಿ, ಫಸ್ಟು ಅಬ್ರಾಹಮ್ ಮತ್ತೆ ಲೋಟ್ ಇಬ್ರು ಹುಡ್ಕಾಗಿ ಬರ್ತಾರೆ. ಅಬ್ರಾಹಮ್ ಯಾರು ಗೊತ್ತಾ, ಚೆನ್ನಾಗಿ ಲಿಟಿಲ್ ಫ್ಲಾಕ್ ಏನಾಗಿದ್ದಾನೆ, ಚೆನ್ನಾಗಿದ್ದಾನೆ. ಲಾಟ್ ಬಂದ್ಬಿಟ್ಟು ಗ್ರೇಟ್ ಮಂಡ್ರಿ ಹುಡುಗ ಏನಾಗಿದ್ದಾನೆ, ಒಂದು ಚೆನ್ನಾಗಿದೆ. ನೋಡಿ ಇಬ್ರು ಹೊಟ್ಟೆಗೆ ಬಂದ್ರಂತೆ, ಏನೋ ದೇವ್ರ ಮಾತಿನ ಕೇಳ್ಕೊಂಡು ವಾಗ್ದಾನ ಮಾಡ್ಕೊಂಡು ಇಬ್ರು ಏನೇ ಮಾಡಿದ್ರು, ಮಾರ್ಗದಲ್ಲಿ ಬರ್ತಾ ಇದ್ರು. ಅಂದ್ರೆ ಇಬ್ರು ನೆರವೇವಾಕ ಲೈಫಲ್ಲಿ ಏನ್ ಮಾಡಿದ್ರು, ತನ್ನ ಒಂದು ಓಟ ಶುರು ಮಾಡಿದ್ರು. ಹೋಗ್ತಾ 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 ಏನಾಗ್ಬಿಡ್ತು, ಇಬ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಿಡ್ತು, ಇವ್ರಾಳುಗಳಿಗೆ ಇವ್ರಾಳುಗಳಿಗೆ ಏನು ಬಿಡ್ತು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೇಕಾದ್ರೆ, ಹಿಂಗೆ ಇದ್ರೆ ಸರೋಕಲ್ಲ ಸಪ್ರೇಟ್ ಆಗ್ಬಿಡೋಣ ಅಂತ ಏನ್ ಮಾಡ್ತಾರೆ ಲೋತ್ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ, ಸರಿಯಪ್ಪ ನೀನ್ ಯಾಕೆ ಹೇಳ್ಬೇಕು, ನಾನೇನ್ ಮಾಡ್ತೀನಿ,
ಆಪೋಸಿಟ್ ಡೈರೆಕ್ಷನ್ ಹೋಗ್ತಾನೆ, ಇವ್ರು ಲೋ ಟೆನ್ ಚೂಸ್ ಮಾಡ್ಕೊಂತಾರಲ್ಲಿ, ಕಣ್ಣಿಗೆ ಯಾವ್ದು ಚೆನ್ನಾಗಿತ್ತೋ ಅದನ್ನ ಏನ್ ಮಾಡ್ತಾರೆ ಚೂಸ್ ಮಾಡ್ಕೊಂಬಿಟ್ಟಾರೆ. ಅದೇ ರೀತಿ ಗ್ರೇಟ್ ಫಿಲ್ಟ್ರಿಡು ಈ ಕಂಫರ್ಟ್ಸ್ ಆಫ್ ದ ಲೈಫ್ ಏನ್ ಮಾಡ್ತಾರೆ ಚೂಸ್ ಮಾಡ್ಕೊಂತಾರೆ. ಅದ್ರಲ್ಲಿ ಸಿನ್ಫುಲ್ ಆಗಿದ್ರು ಸರಿ, ಎಲ್ಲಿ ಹೋಗ್ಬಿಡೋಣ, ಆಹಾ ಬ್ಯಾಮ್ಲನ್ಗೆ ಹೋಗ್ಬಿಡೋಣ, ಏನು ಸಿಗ್ತದೆ ನಮಗೆ? ಹಾಂ, ನಮಗೆ ಕೆಲವೊಂದು ರೈಟ್ಸು ಇದೆಲ್ಲ ಸಿಗ್ತದೆ ಅಲ್ವರ, ನಮ್ಗೆ ಸೈಟ್ ಬೇಕಾದ್ರೆ ಸಿಗ್ತದೆ, ಸ್ಕೂಲಲ್ಲಿ ಬೇಕಾದ ಅಡ್ಮಿಷನ್ ಸಿಗ್ತದೆ, ಅದರ ಹಾಸ್ಪಿಟ್ಲಲ್ಲಿ ಬೇಕಾದ ಕನ್ಸೆಷನ್ ಸಿಗ್ತದೆ ಅಂತ ಏನು ಮಾಡ್ತಾರೆ ಸೀದಾ ಎಲ್ಲಿಗೆ ಹೋಗ್ಬಿಡ್ತಾರೆ? ಬ್ಯಾಬಿಲೋನ್ಗೆ ಹೋಗ್ಬಿಡ್ತಾರೆ ಅಲ್ವರ. ಆದರೂ ಕೂಡ ದೇವ್ರು ಬಿಡ್ತಾರ, ದೇವ್ರು ಒಂದ್ಸರಿ ಅಬ್ರಾಹ್ಮ್ ಮುಖಾಂತರ ವಾದ ಮಾಡಿ ಕರ್ಕೊಂಬರ್ತಾರೆ, ಅದೇ ರೀತಿ ಲಿಟಲ್ ಫ್ಲಾಕ್ ಮುಖಾಂತರ ಅನೇಕ ಸತಿ ವಾದ ಮಾಡಿದ್ರು ಕೂಡ ಏನು ಮಾಡೋದಿಲ್ಲ, ಅವರು ಕೇಳೋದಿಲ್ಲ ಅಲ್ವರ. ಏಸು ಏನಂತಾರೆ, ಒಂದು ಒಂದು ಘಟ್ಟವಾಗಿರೋಂಥ ಒಂದು ಧ್ವನಿಯಲ್ಲಿ ಬಂದು ಹೇಳ್ತಾರಲ್ಲ, ಬ್ಯಾಬಿಲೋನ್ ಬಿದ್ದಳು ಬಿದ್ದಳು, ಅವಳನ್ನ ಬಿಟ್ಟು ಏನು ಮಾಡ್ರಿ ನೀವು ಹೊರಗಡೆ ಬನ್ನಿ ಅಂತಂದ್ಬಿಟ್ಟು, ಅವ್ಳಿಗೆ ಬರುವಂಥ ಒಂದು ಉಪದ್ರಗಳಲ್ಲಿ ನೀವು ಪಾಲ್ಗಾಗಿ ಆಗದಿರೋ ರೀತಿಯಲ್ಲಿ ನೀವೇ ಮಾಡಿ ಬಿಟ್ಟು ಹೊರಗಡೆ ಬನ್ನಿ ಅಂತ ಅನೇಕ ಸತಿ ವಾದ ಮಾಡಿದ್ರು ಕೂಡ ಯಾರು ಕೇಳೋದಿಲ್ಲ. ಲೋತ್ ಕ್ಲಾಸ್ ಆಫ್ ಪೀಪಲ್ ಅಂದರೆ ಗ್ರೇಟ್ ಪಿಂಟು ಏನು ಮಾಡೋದಿಲ್ಲ, ಅವ್ರು ಕೇಳೋದೇ ಇಲ್ಲ ಅಲ್ವರ. ಎಲ್ಲಿವರೆಗೂ ಕೇಳೋದಿಲ್ಲ, ಎಲ್ಲಿವರೆಗೂ ಅಂತಂದರೆ ಅವನ ಅಗ್ನಿ ಮುಖಾಂತರ ದೇವರು ಸ್ವತಮ್ನ ನಾಶನ ಮಾಡೋವ್ರಿಗೆ ಯಾರು ಕೇಳಿಲ್ಲ, ಲೋತ್ ಕೇಳಿಲ್ಲ. ಅದೇ ರೀತಿ ನೋಡ್ಬೇಕಾರೆ ಈ ಒಂದು ಗ್ರೇಟ್ ಮೆಟೀರಿಯಲ್ ಆಫ್ ಕ್ಲಾಸ್ ಆಫ್ ಪೀಪಲ್ ಎಲ್ಲಿವರೆಗೂ ಇರ್ತಾರೆ, ಆ ಒಂದು ಸ್ವತಮ್ ಆ ಒಂದು ಕ್ರಿಶ್ಚಂಡಮ್ನಲ್ಲಿ ಆ ಫೈನಲ್ ಡಿಸ್ಟ್ರಕ್ಷನ್ ಆಗ್ಬೇಕಾರೆ ಅಲ್ವರ, ಆ ಫೈನಲ್ ಡಿಸ್ಟ್ರಕ್ಷನ್ ಆಗ್ಬೇಕಾದ್ರೆ ಕೂಡ ಎಲ್ಲಿರ್ತಾರೆ, ಅಲ್ಲಿರ್ತಾರೆ. ಅದು ಫೈನಲ್ ಇನ್ನೇನು ಭಸ್ಮ ಮಾಡಬೇಕು ಅಲ್ವರ, ಬ್ಯಾಬಿಲೋನ್ ಡಿಸ್ಟ್ರೈ ಮಾಡಬೇಕು ಅಂತ ಮೂಮೆಂಟಲ್ಲಿ ಮಾಡ್ಬಿಡ್ತಾರೆ ಅವರು, ಬ್ಯಾಬಿಲೋನ್ನ ಬಿಟ್ಕೊಂಡ್ಬಿಡ್ತಾರೆ. ಅದೇ ಬಿಟ್ಬಂದು ಏನಾಯ್ತು, ಏನಾದ್ರು ಪ್ರಯೋಜನ ಆಯ್ತಾ? ಲೋತ್ ಫಸ್ಟೇ ಬಂದಿದ್ರೆ ಏನು ಸಿಕ್ಕಿರೋದು, ಏನಾದ್ರು ಸ್ವಲ್ಪ ಆಸ್ತಿ ಗಿಸಿ ತಮ್ಮ ಕೊನೆಗೆ ಏನು ಸಿಕ್ಕು, ಏನು ಕಳ್ಕೊಂಬಿಟ್ಟ, ಹೆಂಡತಿನ ಕಳ್ಕೊಂಬಿಟ್ಟ. ಅದೇ ರೀತಿ ಗ್ರೇಟ್ ಬಂದಿಬಿಟ್ಟು ಫಸ್ಟೇ ಬಂದಿದ್ರೆ ಏನೋ ಒಂದು ಚಾನ್ಸ್ ಸಿಕ್ಕಿರೋದು ಲಿಟಲ್ ಫ್ಲಾಕ್ ಬರೋಕ್ಕೆ, ಏನಾಗ್ಬಿಡ್ತು ಅಬ್ರಾಮ್ ಜೊತೆ ಇರೋಕ್ಕೆ ಯಾರಿಗೆ ಚಾನ್ಸ್ ಸಿಕ್ಕಿರೋದು, ಅದು ಏನು ಬಿಟ್ಟ ಇರೋಂಥ ಅವಕಾಶ ಕೂಡ ಏನೋ ಯಾರು ಕಳ್ಕೊಂಬಿಟ್ಟ, ಲೋತ್ ಏನೋಗ್ಬಿಟ್ಟ ಕಳ್ಕೊಂಬಿಟ್ಟ. ಕೊನೆಗೆ ಬಿಡ್ಬೇಕು ಏನು ಏನು ಕೈ ಎತ್ಕೊಂಬಿಟ್ಟ, ಬರೀ ಕನೇ ಎತ್ಕೊಂಬಿಟ್ಟು ಅದಿಗೆ ನೋಡ್ಬೇಕಾರೆ ಅಂತ್ಯಸಲ ಒಂದ್ಸಲ ಹೋದಲ್ಲ ಅಂತ್ಯಕ್ರಿಸ್ತನ ಹೆಂಗಂತ ನಾಶ ಮಾಡೋದು, ತನ್ನ ಬಾಯ ಉಸಿರಿನಿಂದ ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಏನು ಮಾಡ್ತಾರೆ ಅಲ್ಲಿ ಆ ಲಿವಿಂಗ್ ವಿಟ್ನೆಸ್ಗಳು ಕೊಡ್ಬೇಕಾದ್ರೆ ಏನು ಮಾಡ್ತಾರೆ, ಅವಾಗ ಏನಂತ ರಿಯಲೈಸ್ ಮಾಡ್ತಾರೆ ಅಷ್ಟೊತ್ತಿಗೆ ಬರ್ಬೇಕಾದ್ರೆ ಏನು ಮಾಡ್ತಾರೆ ಟೋಟಲ್ ಟೋಟಲ್ ಅದಿಗೆ ನೋಡ್ಬೇಕಾರೆ ಇವ್ರನ್ನ ದೇವರು ಯಾವ ರೀತಿ ಕಾಪಾಡ್ತಾರೆ ಅಂದರೆ ಲೋತನ ಯಾವ ರೀತಿ ಕಾಪಾಡ್ಬಿಡ್ತಾರೋ, ಬೆಂಕಿ ಇನ್ನಂತೆ ಎಂತ ರಕ್ಷಣೆ ಮಾಡದಂತೆ ಅವನ್ನ ಕಾಪಾಡ್ದು, ಅದೇ ರೀತಿ ಈ ಒಂದು ಗ್ರೇಟ್ ಮಿಲ್ಟಿಟ್ಯೂಡ್ ಕೂಡ ಹೆಂಗೆ ಕಾಪಾಡ್ದಂತೆ, ಬೆಂಕಿಯೊಳಗಿನ ತಪ್ಪಿಸಿಕೊಂಡವರಂತ ಏನು ಮಾಡ್ತಾರೆ ದೇವರನ್ನ ಕಾಪಾಡ್ತಾರೆ. ಕೊರಿಂಥ ಮೊದಲನೇ ಕೊರಿಂಥ ಮೂರನೇ ಅಧ್ಯಾಯ, ಮೊದಲನೇ ಕೊರಿಂಥ ಮೂರನೇ ಅಧ್ಯಾಯ, ಮೂರನೇ ಅಧ್ಯಾಯದಲ್ಲಿ 15ನೇ ವಚನ ಓದಿ. ತಾನಾದರೂ ರಕ್ಷಣೆ ಹೊಂದುವನು ನೋಡ್ರಿ, ತಾನಾದರೂ ರಕ್ಷಣೆ ಹೊಂದ್ತಾನೆ. ಅದು ಹೆಂಗಂತೆ, ಬೆಂಕಿಯೊಳಗಿನ ತಪ್ಪಿಸ್ಕೊಂಡಂತ ನಾನೇನು ಗ್ರೇ ದೇವರನ್ನು ಕೋಪಾಗ್ನಿ, ಅದು ಲಿಟ್ರಲ್ ಫೈರ್ ಅಲ್ಲ, ದೇವರನ್ನು ಕೋಪಾಗ್ನಿ ಬರ್ಬೇಕಾದ್ರೆ ಆ ಒಂದು ಬೆಂಕಿಯೊಳಗಿನ ಏನ್ ಮಾಡ್ತಾನೆ ದೇವರನ್ನ ಕಾಪಾಡ್ತಾರೆ. ಏನಕ್ಕೆ ಇಲ್ಲಿ ಸೆಕೆಂಡ್ ಅದಕ್ಕೆ ಹೋಗ್ಬಿಡ್ತಾನೆ ಅಂತ ಏನ್ ಮಾಡೋದು, ದೇವರ ಕೋಪಾಗ್ನಿ ಏನ್ ಮಾಡ್ತಾರೆ ದೇವರನ್ನ ಅವನ ರಕ್ಷಣೆ ಗೊಳಿಸ್ಬಿಡ್ತಾರೆ ಅಲ್ಲ. ಯಾವ ರೀತಿ ಲೋತನ ಏನ್ ಮಾಡೋದು ರೆಸ್ಕ್ಯೂ ಮಾಡಿದ್ರು ಆ ಬೆಂಕಿಲಿ ಅವ್ನು ನಾಶನ ಆಗದೆ ರೀತಿಲಿ ಏನ್ ಮಾಡೋದು, ಅದೇ ರೀತಿ ಗ್ರೇಟ್ ಮಿಲಿಟರಿ ರೆಸ್ಕ್ಯೂ ಮಾಡ್ತಾರೆ. ಅರೆ ಎಲ್ಲ ಬಿಟ್ಟು ಬರ್ತಾ ಇರ್ಬೇಕು ಗ್ರೇಟ್ ಮಿಲಿಟರಿ ಎಲ್ಲ ಬಿಟ್ಟು ಬರ್ತಾ ಇರ್ಬೇಕಾರೆ ಲೋತನ ಹೆಂಡತಿ ಏನ್ ಮಾಡ್ತಾಳೆ, ತಿರ್ಗಾ ನೋಡ್ತಾರ ಅಯ್ಯೋ ಪಾಪ ನಾಶನ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ, ತಿರ್ಗಾ ಸಿಂಪತಿಯಿಂದ ನೋಡಿಂತೀನಿ ಮಾಡಿರೋ ಪಾಪಗಳು ಸಾಲ್ದಿರ ದೇವರೇ ಬಿಟ್ಬಾ ಅಂತ ಹೇಳಿರ್ಬೇಕಾರೆ, ಇಲ್ಲ ದೇವ್ರ ಸ್ವಲ್ಪ ಏನ್ ಮಾಡ್ತೀನಿ ನಾನು, ತಿರ್ಗಾ ತಿರ್ಗಿ ನೋಡ್ತಾರೆ ಎಲ್ಲಿ ಏನಂತ ತಿರ್ಗಾ ತಿರ್ಗಿ ನೋಡಿದ್ರೆ ಏನಾಗ್ಬಿಡ್ತಾಳೆ ಹೆಂಡತಿ, ಏ ಏನಾಗ್ಬಿಡ್ತಾಳೆ ಕಲ್ಲ ಉಪ್ಪಿನ ಕಂಬ ಆಗ್ಬಿಡ್ತಾಳೆ ಅಲ್ವರ. ಅಂದ್ರೆ ಉಪ್ಪಿನ ಕಂಬ ಅಂದೇನು, ಇದೇ ಉಪ್ಪಿನ ಕಂಬ ಯಾರ್ದು ಮಾಡಿದ್ದು, ಸೋದಮ್ಮನ ಕಂಬ ಏನ್ ಮಾಡೋರು ಉಪ್ಪಿನ ಏನ್ ಮಾಡೋ ಅಂದ್ರೆ ಉಪ್ಪಿನ ಒಂದು ನದಿ ನೋಡ್ಬೇಕ್ರೆ ಸಾಲ್ಟ್ ಸಿ ಅಥವಾ ಡೆಡ್ ಸಿ ಅದು ರೆಪ್ರೆಸೆಂಟ್ಸ್ ಏನು ಮರಣ ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ಎಂತ ಮರಣ ಎರಡನೇ ಮರಣ ಅಲ್ವರ ಅಂತೀನಿ, ಒಳಗೆ ಬಿಟ್ಟು ಬರ್ತಾ ಇರ್ಬೇಕಾದ್ರೆ ತಿರ್ಗ ಎಲ್ಲ ಹೋಗ್ಬಿಡ್ದು ತಿರ್ಗ ಬೆಳ್ಳನ್ ಹೋಗ್ಬಾರ್ದು ಅಲ್ವರ. ಅದ್ಗೆ ಯೇಸು ಪ್ರಭು ಹೇಳ್ತಾರಲ್ಲ ಯಾರೋ ಏನು ಬಿಟ್ಟು ಬಂದಿರೋರು ತಿರ್ಗ ವಸ್ತ್ರ ಎತ್ಕೊಂಬರಕ್ಕೆ ಹೋಗ್ಬಿಡ್ರಿ, ಫೀಲ್ಡ್ ಅಲ್ಲಿ ಇರೋ ಎಲ್ಲಿ ಮಾಡ್ಬಿಡ್ರಿ ಅಲ್ಲೇ ಅಲ್ಲಿ ನಾನು ಎಸ್ಕೇಪ್ ಆಗ್ಬಿಡ್ರಿ, ತಿರ್ಗ ಏನು ಮಾಡ್ಬಿಡ್ರಿ ನೀವು ನೋಡಿ ಅಂತೀನಿ. ಅಲ್ಲೇ ಹೇಳ್ತಾರೆ ಲೂಕ 17ನೇ ಅಧ್ಯಾಯ ನೋಡಿ ಅಂತೀನಿ, ಇದೇ ಒಂದು ಇದ್ನಲ್ಲಿ ಹೇಳ್ಕೊಂಬರ್ಬೇಕೇ ಅವ್ರು ಹೇಳೋದು. ಲೂಕ 17ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ಹೇಳ್ತಾರಲ್ಲ ನೋಡಿ, ಇವಾಗ ಇವ್ರ ಬಗ್ಗೆ ಹೇಳ್ಬಿಟ್ಟು 31ನೇ ವಚನ ಓದಿ. ನೋಡ್ರಿ ಮಾಳಿಗೆ ಮೇಲೆ ಇರೋನು ತನ್ನ ಮನೆಯೊಳಗೆ ಇಲ್ಲಿ ಬಿಡ್ಬಾರ್ದಂತೆ, ಸ್ಪಿರಿಚುವಲ್ ಆಗಿ ಯಾರು ಮೇಡ ಇರ್ತಾರೋ ಅಲ್ಲೇ ಬಿಡ್ಬೇಕು ಅಲ್ಲರ. ಕೆಳಗಡೆ ಬಂದು ಸ್ವಲ್ಪ ಇದು ಮಾಡ್ತೀನಿ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಲೋಕತಂತ್ರ ಸ್ವಲ್ಪ ಕಾರ್ಯಗಳನ್ನ ನಾವು ನಿರ್ವಹಿಸ್ಕೊಂಡು ತಿರ್ಗಾ ಮೇಡ ಹೋಗ್ಬಿಡ್ತೀನಿ ಸ್ಪಿರಿಚುವಲ್ ಚೆನ್ನಾಗಿ ಬೆಳ್ಬಿಡ್ತೀನಿ ಅಂತಂದ್ರೆ ಅದು ಆಗದೇ ಇರೋಂಥ ಕೆಲಸ, ಯಾಕೆ ಫೈನಲ್ ಸ್ಟೇಜ್ ಬಂದ್ಬಿಡ್ತು. ಆಮೇಲೆ ನೋಡಿ ಹೇಳ್ತಾ ಹೊಲದಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇರೋನು ಎಲ್ಲಿಗೆ ಹೋಗ್ಬಿಡ್ತೀನಿ ತಿರ್ಗಾ ಹಿಂದಕ್ಕೆ ಹೋಗ್ಬಿಡ್ದು, ಸ್ವಲ್ಪ ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಅಂತಂದ್ರೆ ಏನೋ ಆಗ್ಬಿಡ್ತಾರೆ ಅಲ್ಲಿ, ಅಲ್ಲಿ ಕೆಲಸನೇ ಉಳಿಯಲ್ಲ ನಿಮಗೆ ಅಲ್ವರ. ಆಮೇಲೆ ನೋಡ್ರಿ ಏನ್ ತಂದ್ಕೊಳ್ರಿ ನೆನಪಿಗೆ ನೀವು ಲೋತನ ಹೆಂಡತಿ ನಾನು ಏನ್ ಮಾಡ್ರಿ ಕರೆಕ್ಟ್ ಆಗಿ ನೆನ್ಸ್ಕೊಳ್ರಿ, ಲೋತನ ಹೆಂಡತಿ ಯಾವ ತಿರುಗಿ ಉಪ್ಪು ಉಪ್ಪಿನ ಒಂದು ಕಂಬ ಆಗ್ಬಿಟ್ಲು ಅದೇ ರೀತಿ ನಿಮ್ಗೆ ಏನಂತಾರೆ ಸೆಕೆಂಡ್ ಎತ್ಕ ಹೋಗೋದಕ್ಕೆ ಏನಿರ್ತಾರೆ ಅಲ್ಲಿ ಸಾಧ್ಯತೆ ಇರ್ತದೆ ಅಂತ ಹೇಳ್ತಾರೆ. ಆಮೇಲೆ
ಹ್ಞೂ ಹಾಂ ನೋಡ್ರಿ ತನ್ನ ಪ್ರಾಣನ ಹಾಂ ನೋಡಿದ್ರ ಪ್ರಾಣ ಯಾರು ಕಳ್ಕೊಂತಾರ ಅದನ್ನ ರಕ್ಷಿಸ್ಕೊಂತಾರೆ ಯಾರು ಪ್ರಾಣನ ಕಾಪಾಡ್ಕೊಳಕ್ ಹೋಗ್ತಾರ ಏನಾಗ್ತಾರ ಅಲ್ಲಿ ಇರೋ ಪ್ರಾಣ ಕೂಡ ಕಳ್ಕೊಂಡ್ಬಿಡ್ತಾರೆ ನಮ್ಗೆ ಕರ್ತವ್ಯ ಪ್ರಿಯರೇ ಈ ಒಂದು ಬ್ಯಾಬ್ಲೋನ್ ಡಿಸ್ಟ್ರಾಯ್ ಆಗಿದ್ದ ಸಮಯದಲ್ಲಿ ಅದರ ಹೇಳ್ತಾರೆ ಆ ಒಂದು ಹೇಳ್ತಾರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ದೇವರ ಕೋಪ ಆಗಿದ್ದ ಈ ಒಂದು ಸಿಸ್ಟಮ್ ನ ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡೋಂತ ಒಂದು ಸಮಯದಲ್ಲಿ ಯಾರದ ಪ್ರಕಟಣೆ ಆಗೋದು ಇವಾಗ ಅಲ್ಲಿ as it was in the days of Lot, so shall it be in a day when the son of man is revealed, when the son of man is apokalapto. ಅಲ್ವರಾ ಹೇಳ್ತಾರೆ ಸನ್ ಆಫ್ ಮ್ಯಾನ್ ರಿವೀಲ್ ಆಗ್ಬೇಕಾದ್ರೆ ಹೆಂಗ್ ರಿವೀಲ್ ಆಗೋದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಏನಾಗ್ತಾರೆ ಆ ಕೋಪ ಆದ್ಮೇಲೆ ಏನಾಗ್ತಾರೆ ಯೇಸು ಕ್ರಿಸ್ತು ಜನಗಳಿಗೆ ಏನ್ ಮಾಡೋದಲ್ಲಿ ಕಾಣಿಸ್ಕೊಳ್ಳೋದಂತೆ ಹಂಗೆ ಕಾಣಿಸ್ಕೊಂಡ್ಬಿಡ್ತಾರ ಲಿಟರಲ್ ಆಗಿ ಕಾಣಿಸ್ಕೊಂಡ್ಬಿಡ್ತಾರ ಕೋಪ ಆದ್ಮೇಲೆ ಕಾಣಿಸ್ಕೊಂತಾರಂತೆ ಅಲ್ವರಾ ಅದನ್ನ ನಿಂತೀನಿ 30ನೇ ವಚನ ಓದ್ಬಿಡಿ ಅದೇ ರೀತಿ ಇರ್ತಾರಂತೆ ನೋಡಿ ಅಪೋಸ್ಟಲ್ ಪೌಲ್ ಕೂಡ ಇದೇ ಮಾತಾಡ್ತಾರೆ ನೋಡಿ ಸೆಕೆಂಡ್ ಥೆಸಲೋನಿಯನ್ಸ್ ಫಸ್ಟ್ ಚಾಪ್ಟರ್ ಸೆವೆಂತ್ ವರ್ಸ್ ಸೆಕೆಂಡ್ ಥೆಸಲೋನಿಯನ್ಸ್ ಫಸ್ಟ್ ಚಾಪ್ಟರ್ ಸೆವೆಂತ್ ವರ್ಸ್ ಇಂದ ಓದ್ಕೊಂಬನಿ ನೋಡ್ರಿ ಹೇಳ್ತಾರೆ ಒಂದ್ ನಿಮಿಷ ಅಂಕಲ್ ಇಲ್ಲ ಹೇಳ್ತಾರೆ ಅಂದ್ರೆ ನೋಡಿ ಕಷ್ಟ ಸಂಕಟಗಳು ಪಡ್ಬೇಕಾದ್ರೆ ನೀವ್ ಏನ್ ಮಾಡ್ರಿ ಸಹಿಸ್ಕೊಳ್ರಿ ಅಂತ ಹೇಳ್ತಾರೆ ಯಾಕೆ ದೇವ್ರ ಏನ್ ಮಾಡ್ತಂತೆ ಒಂದು ದಿನದಲ್ಲಿ ಏನ್ ಮಾಡ್ತಂತೆ ಅವ್ರಿಗೆ ಅವರು ದೇವರು ಅವ್ರಿಗೆ ಸರಿಯಾಗಿ ಮುಯಿಗೆ ಮುಯಿ ಏನ್ ಮಾಡ್ತಾನೆ ದೇವ್ರು ಕೊಡ್ತಾರಂತೆ ಕಂಟಿನ್ಯೂ ಮಾಡಿ ನೋಡ್ರಿ ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ ಯಾವಾಗ ಕೊಡುವನೆಂದರೆ ನೋಡ್ರಿ ದೇವರು ಒಂದ್ ನಿಮಿಷ ಅಂಕಲ್ ಯಾವಾಗ ಮುಯಿಗೆ ಮುಯಿ ಕೊಡ್ತಾನಂತೆ ಯಾರಿಗೆ ಸಭೆಗೆ ಹಿಂಸೆ ಕೊಟ್ಟವ್ರಿಗೆ ಅಂದ್ರೆ ಬ್ಯಾಬಿಲೋನ್ ಯಾವ ರೀತಿ ಸಭೆಗೆ ಹಿಂಸೆ ಕೊಟ್ಟರೋ ಅದಕ್ಕೆ ಮುಯಿಗೆ ಮುಯಿ ದೇವ್ರು ಕೊಡ್ತಾರಂತೆ ಯಾವಾಗ ಕೊಡ್ತಾರಂತೆ ಕಂಟಿನ್ಯೂ ಮಾಡಿ ನೋಡ್ರಿ ಹೆಂಗ ಕಾಣಿಸ್ಕೊಂಡಂತೆ ಉರಿಯುವ ಬೆಂಕಿಯಲ್ಲಿ ಎಲ್ಲಿ ಕಾಣಿಸ್ಕೊಂತಾರಂತೆ ಅಲ್ಲಿ ಆಕಾಶದಲ್ಲಿ ಕಾಣಿಸ್ಕೊಂತಾರಂತೆ ಎಂತ ಬೆಂಕಿ ಇದು ಲಿಟ್ರಲ್ ಬೆಂಕಿನ ಉರಿಯುವಂತ ದೇವ್ರ ಕೋಪ ಅಗ್ನಿಯಲ್ಲಿ ಆ ಫೈರ್ ಜಡ್ಜ್ಮೆಂಟ್ಸ್ ಅಲ್ಲಿ ಯಾರು ಕಾಣಿಸ್ಕೊಂತಾರೆ ಅಲ್ಲಿ ಪರಲೋಕದಲ್ಲಿ ಆಕಾಶದಲ್ಲಿ ಯೇಸು ಪ್ರಭು ಕಾಣಿಸ್ಕೊಂತಾರೆ ಅಡಿಗೆ ಮಾಡ್ಬೇಕಾರೆ ಯೇಸು ಪ್ರಭು ಬರ್ಬೇಕಾರೆ ಹೆಂಗ್ ನೋಡೋ ಜನಗಳು ಇದು ಹಿಂಗೇ ಇಟ್ಕೊಳ್ಳಿ ತಿರ್ಗಾ ಬರೋಣ ಲೂಕ 21ನೇ ಅಧ್ಯಾಯ 25 ಮತ್ತು 26 ಇದು ಹಿಂಗೇ ಇಟ್ಕೊಳ್ಳಿ ತಿರ್ಗಾ ಬರೋಣ ಲೂಕ 21:25-26 ನೋಡ್ರಿ ಆಕಾಶದಲ್ಲಿ ಏನಂತಾರೆ ಸೂಚನೆಗಳು ತೋರ್ತಾವಂತೆ ಅದರ ಸ್ಪಿರಿಚುವಲ್ ಎಲೆಮೆಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಸೂಚನೆಗಳು ತೋರ್ತಾವಂತೆ ಆಮೇಲೆ ಅದು ಮಾತ್ರ ಅಲ್ಲ ಭೂಮಿಗಳ ಮೇಲೆ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳು ನೋಡ್ಬಿಟ್ಟು ಯಾರಿಗೆ ಸಂಕಟ ಉಂಟಾಗ್ತಾರೆ ಅಂತ ಅಲ್ಲಿ ಗ್ರೇಟ್ ಟ್ರಬಲ್ ಯಾರಿಗ್ರಿ ಅಂತ ಅಲ್ಲಿ ಲೋಕಲ್ ಜನಗಳಿಗೆ ಉಂಟಾಗ್ತಂತೆ ಆಮೇಲೆ ನೋಡಿ ಆಕಾಶದ ಶಕ್ತಿಗಳು ಕದಲ ಕಾರಣದಿಂದ ನೋಡಿ ಲೋಕ ಜನಗಳು ಭೂಮಿ ಮೇಲೆ ಏನಪ್ಪ ಬರ್ತಾರಂತ ಏನ್ ಮಾಡ್ತಾರಂತ ಅಲ್ಲಿ ಅಲ್ಲಿ ಆಶ್ಚರ್ಯ ಆಗ್ಬಿಡ್ತಾರಂತೆ ಅಲ್ವರ ಆ ರೀತಿಯ ಒಂದು ಸ್ವಭಾವ ಆ ರೀತಿಯ ಒಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಜನಗಳ ಮನ್ಸು ಕೇಳಿರಲ್ಲ ಧೈರ್ಯ ಇರಲ್ವಂತೆ ಈ ಒಂದು ಸಮಯದಲ್ಲಿ ಆಮೇಲೆ ಆಗ ಏನ್ ಮಾಡ್ತಾರೆ ಜನಗಳು ನೋಡೋದ ಅಂದ್ರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಯಾರು ನೋಡ್ತಾರೆ ಯೇಸು ಕ್ರಿಸ್ತನ ಮೇಘದಲ್ಲಿ ಬರೋದು ನೋಡ್ತಾರೆ ಅಂದ್ರೆ ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲೇ ಯಾರನ್ನ ಐಡೆಂಟಿಫೈ ಮಾಡೋದು ಯೇಸು ಕ್ರಿಸ್ತನ ಐಡೆಂಟಿಫೈ ಮಾಡಿ ಇವಾಗ ನೋಡಿದ್ದೀನಿ ಇವಾಗ ಸೆಕೆಂಡ್ ಸಿಸ್ಟರ್ ನೇಮ್ಸ್ ಫಸ್ಟ್ ಚಾಪ್ಟರ್ ಓದ್ಬಿಡಿ ಅಂತೀನಿ 8 ಮತ್ತು 9 ವರ್ಸ್ ಓದ್ಬಿಡಿ ನೋಡ್ರಿ ದೇವ್ರೇನ್ ಮಾಡ್ತಂತೆ ಯಾರಿಗಂತೆ ಪ್ರತಿಕಾರ ಸಲ್ಲಿಸ್ತಾರೆ ಸುವಾರ್ತೆನ ಯಾರು ಅರಿತಿಲ್ವೋ ಆಮೇಲೆ ಅವ್ರ ಮಾತನ್ನ ಯಾರು ಕೇಳಿಲ್ವೋ ಅವ್ರಿಗೇನ್ ಮಾಡ್ತಾರೆ ಇದು ಯಾರು 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 ಇವರು ದೇವ್ರ ಮಾತನ್ನ ಕೇಳಿದಿರೋರು ಅದಕ್ಕೆ ಒಬಿಡಿಯಂಟ್ ಆಗಿ ನಡ್ಕೊಂಡಿರೋ ಯಾರು ಗೊತ್ತಾ ಬ್ಯಾಬಿಲೋನ್ ಸಿಸ್ಟಮ್ ಅವ್ರಿಗೇನ್ ಮಾಡ್ತಂತೆ ದೇವ್ರು ಹಿಪೋಕ್ರೈಟ್ಸ್ ಅಂತ ಹೇಳ್ತಾರಲ್ಲ ಅವ್ರು ಕರೆಕ್ಟ್ ಆಗಿ ದೇವ್ರೇನ್ ಮಾಡ್ತಂತೆ ಪ್ರತಿಕಾರಗಳನ್ನ ಏನ್ ಮಾಡ್ತಾರೆ ಅವಾಗ ದೇವ್ರ ಸಲ್ಲಿಸ್ತಾರೆ ಅಡಿಗೆ ಮಾಡ್ಬೇಕು ಕರ್ತನಲ್ಲಿ ಬಿಡಿದ್ರೆ ಈ ಒಂದು ಇಲ್ಲೂ ಕೂಡ ನೋಡಿ ಇಲ್ಲಿ ನೋಡ್ತಾರಲ್ಲ ಇಂಗ್ಲೀಷ್ ಅಲ್ಲಿ ಬರ್ತಾರೆ ಫಸ್ಟ್ ಸೆಕೆಂಡ್ ಸೆಷನ್ ಫಸ್ಟ್ ಚಾಪ್ಟರ್ ಸೆವೆಂತ್ ವರ್ಸ್ ಅಲ್ಲಿ ಅಂಡ್ ಟು ಯು ಹೂ ಆರ್ ಟ್ರಬಲ್ ರೆಸ್ಟ್ ವಿತ್ ಅಸ್ ವೆನ್ ದ ಲಾರ್ಡ್ ಜೀಸಸ್ ಶಿಲ್ ಬಿ ರಿವೀಲ್ಡ್ ಫ್ರಮ್ ಹೆವೆನ್ ವಿಚ್ ಇಸ್ ಮೈಟಿ ಏಂಜಲ್ಸ್ ಅಂತ ಹೇಳ್ಬೇಕಾದ್ರೆ ರಿವೀಲ್ಡ್ ಅಂತ ನೋಡ್ಬೇಕಾರೆ ಆಕ್ಚುಲಿ ಅದು ಕೂಡ ಅಪೋಕಲಿಪ್ಸಿಸ್ ಅಂತ ಬರ್ತದೆ ಯಾಕಂದ್ರೆ ಅಂದ್ರೆ ಯೇಸು ಕ್ರಿಸ್ತ ಲೋಕ ಜನಗಳಿಗೆ ಪ್ರಕಟಣೆ ಆಗದೆ ಬೇರೆ ಆಮೇಲೆ ಸಭೆಗೆ ಪ್ರಕಟಣೆ ಆಗದೆ ಬೇರೆ ಸಭೆಗೆ ಹೆಂಗಂತೆ ಪ್ರಭಾವದಲ್ಲಿ ಪ್ರಕಟಣೆ ಆಗ್ತಾರೆ ಅದು ಲೋಕ ಜನಗಳು ಹಂಗೆ ಆಗ್ತಾರ ಪ್ರಭಾವದಲ್ಲಿ ಅಲ್ಲಿ ಏನ್ ಹೇಳ್ತಾರೆ ಉರಿಯುವ ಬೆಂಕದಲ್ಲಿ ಪ್ರಕಟಣೆ ಆಗ್ತದೆ ಅಂತ ಹೇಳ್ಬೇಕಾದ್ರೆ ಅದೇ ವ್ಯತ್ಯಾಸ ಬೇರೆ ಇದೆ ಟೋಟಲ್ ಡಿಫ್ರೆನ್ಸ್ ಬೇರೆ ಅದಕ್ಕೆ ಕರ್ತನಲ್ಲಿ ನೋಡ್ಬೇಕಾದ್ರೆ
ಯೇಸು ಕ್ರಿಸ್ತು ಎರಡು ಉದಾಹರಣೆ ಕೊಟ್ಟಿದ್ದು. ನೋವನ ದಿನದಲ್ಲಿ ಕೊಟ್ರು, ಲೋತಿನ ದಿನದಲ್ಲಿ ಕೂಡ ಕೊಟ್ರು. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದೇ ವಾರ್ತೆ ಆಗಿದ್ರೆ ಅಪೋಕಲಿಪ್ಸಿಸ್ ಇಸ್ ಈಕ್ವಲ್ ಟು ಎಫಿಫಿನಿಯಾ ಇಸ್ ಈಕ್ವಲ್ ಟು ಪರೋಕ್ಷ ಆಗಿದೆ ಅಂತ ಯೇಸು ಕ್ರಿಸ್ತು ಒಂದೇ ಉದಾಹರಣೆ ಕೊಟ್ಬೋದಾಗಿತ್ತಾನೆ. ಸೊ ಸಿಮ್ನಲ್ಲಿ ಇಟ್ ವಿಲ್ ಬಿ ಇನ್ ದ ಡೇಸ್ ಆಫ್ ಲೋಟ್ ಅಂಡ್ ಇಟ್ ವಿಲ್ ಬಿ ಇನ್ ಡೇಸ್ ಆಫ್ ನೋವಾ ಅಂತ ಹೇಳಿ ಸಿಂಪಲ್ ಆಗಿ ಮುಗಿಸ್ಬಿಡ್ದಾಗಿತ್ತಾನೆ. ಆದ್ರೆ ಹಂಗೆ ಹೇಳಿಲ್ಲ. ಯಾಕೆ ಅಂತಂದ್ರೆ ಇದು ಬೇರೆ ಬೇರೆ ಒಂದು ಸ್ಟೇಜ್ ನಡೆಯೋದ ಕಾರ್ಯಗಳು, ಅದು ಮಾತ್ರ ಅಲ್ಲ ಕರ್ತನಲ್ಲಿ ಬೇರೆ ಎಲ್ಲ ಒಂದೇ ಸಮಯದಲ್ಲಿ ನಡೆಯಂಗಿದ್ರೆ ಮೂರು ಗ್ರೀಕ್ ವಾರ್ತೆಗಳು ಏನಕ್ಕೆ ಉಪಯೋಗಿಸೋರು? ಕಮಿಂಗ್ ಅಂತ ವಾರ್ತಾನೆ ಇಲ್ಲ ಬೈಬಲಲ್ಲಿ. ಅದಕ್ಕೆ ಎಷ್ಟೋ ಐತೆ, ನಾನು ನೋಟ್ಸ್ ಬರ್ದೀನಿ. ಎರ್ಕೋಮಾಯ ಅಂತಂದ್ಬಿಟ್ಟು ಒಂದು ವಾರ್ತಾ ಇದೆ, ಕಮಿಂಗ್ ಅಂತಂದ್ಬಿಟ್ಟು ಕಮಿಂಗ್ ಅಂತಾನೆ ಹಾಕ್ಬೋದಾಗಿತ್ತೆ ಅಲ್ವರ? ಅದನ್ನ ಯಾಕೆ ಹಾಕಿಲ್ಲ? ಇದನ್ನ ಯಾಕೆ ಸ್ಪೆಷಲ್ ಆಗಿ ಅಪೋಕಲಿಪ್ಸಿಸ್ ಇಷ್ಟು ಕನ್ಫ್ಯೂಸ್ ಆಗಿರೋಂಥ ವಾರ್ತೆಗಳನ್ನ ಹಾಕಿದ್ರು? ಯಾಕಂತಂದ್ರೆ ಯೇಸು ಕ್ರಿಸ್ತನ ಬರುವಿಕೆ ಬಂದ್ಬಿಟ್ಟು ಇಟ್ ಇಸ್ ನಾಟ್ ಲಿಟ್ರಲ್ ಅಲ್ವರ, ಇಟ್ ಇಸ್ ನಾಟ್ ವಿಸಿಬಲ್ ಟು ಎವ್ರಿಬಡಿ, ಇಟ್ ಈಸ್ ಇನ್ವಿಸಿಬಲ್. ಅದ್ರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇರೋ ಕಾರಣ ಮೂರು ವಾರ್ತೆಗಳನ್ನ ಉಪಯೋಗಿಸ್ತಾರೆ. ಅದು ಮಾಡ್ತಾ ಅಲ್ಲ, ಇದು ಸಿಂಪಲ್ ಪ್ರೂಫ್ ಹೆಂಗೆ ಗೊತ್ತಾ? ಜಸ್ಟ್ ಇಮ್ಯಾಜಿನ್ ಮಾಡಿ, ಯೇಸು ಕ್ರಿಸ್ತ ಬೆಳಿಗ್ಗೆ ಬರ್ತಾರೆ, ಬೆಳಿಗ್ಗೆ ಬಂದಿದ ತಕ್ಷಣ ಸಾಯಂಕಾಲ ಒಳಗೆ ಸಭೆನಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದಿದ ತಕ್ಷಣ, ಅವಾಗ ರಾತ್ರಿ ಒಳಗೆಲ್ಲ ದೇವರಾಜ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಂಗಿದ್ರೆ, ಯೇಸು ಕ್ರಿಸ್ತ ಬಿಟ್ಟು ಎರಡನೇ ಬರೀಕೆ ಬಿಟ್ಟು ನಂಬಿಕಸ್ತನು ವಿವೇಕ ಉಳ್ಳಂತ ಆಳುಗಳನ್ನ ಏನಕ್ಕೆ ನೇಮಿಸ್ಬೇಕು, ಏನಕ್ಕಂತ ನೇಮಿಸ್ತಾರೆ ಅವನ್ನ ನೋಡಿ. ಮತ್ತೆ 24:45 ಓದಿ, ಮತ್ತೆ 24:45, ಮತ್ತೆ 24:45, ಜಸ್ಟ್ ಒಂದು 5 ನಿಮಿಷ. ನೋಡ್ರಿ, ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡ್ಬೇಕಂತ. ನೋಡಪ್ಪ, ಹೊಟ್ಟೆ ಇಲ್ಲ ಅಂತ ಅನ್ಬೇಕಾದ್ರೆ ಸಭೆಗೆ ಟೈಮ್ ಇಲ್ಲ, ನಮಗೆ ಭೂಲಾಗ್ತಲ್ಲಿ ಇವ್ ಬರೀ ಜೊತೆ ಪ್ಯಾಕ್ ಅಪ್ ಮಾಡ್ಕೊಂಡು ಸಭೆ ಕೊಣೈತೀನಿ ಅಂತ ಹೇಳಿರ್ಬೇಕಾದ್ರೆ ಹೊತ್ತು ಹೊತ್ತಿಗೆ ಏನಂತೆ ಸಭೆಗೆ ಆಹಾರ ಕೊಡೋದಕ್ಕೆ ಊಟ ತಿನ್ನೋಕೆ ಯಾರು ಇಲ್ಲ ಅನ್ಬೇಕ್ರೆ, ಊಟ ಬಡಿಸೋರು ಇಟ್ಕೊಂಡು ಏನು ಪ್ರಯೋಜನ ಅಲ್ವರ? ಸಭೆನೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ಬೇಕ್ರೆ, ಊಟ ತಿನ್ನೋರು ಯಾರು ಇಲ್ವಲ್ಲ ಅಲ್ಲಿ, ಅವ್ರಿಗೇನು ಊಟ ಹಾಕ್ಬೇಕಂಗಾರೆ ಯಾಕೆ ನಂಬಿಕಸ್ ಆಳ್ನ ನೇಮಿಸ್ಬೇಕು ಅದರ? ಇದೇ ಕ್ಲಿಯರ್ ಆಗಿ ಪ್ರೂಫ್ ನೋಡಿಸ್ಬಿಟ್ಟು ಗೊತ್ತಾ, ಏಸು ಕ್ರಿಸ್ತು ಬರ್ಬೇಕಾದ್ರೆ ಸಭೆಗೆ ಫಸ್ಟ್ ಅಂತ ವ್ಯಕ್ತಪಡಿಸ್ತಾರೆ, ಅನಂತರ ಲೇಟೆಸ್ಟ್ ಸ್ಟೇಜಸ್ ಯಾರಿಗಾಗೋದು? ಏನ್ ಲೋಕ ಜನಗಳಿಗೆ ಅದಕ್ಕೆ ಯೇಸು ಕ್ರಿಸ್ತು ಪ್ರಕಟಣೆಯಲ್ಲಿ ಏಳನೇ ಸಭೆಗೆ ಹೇಳ್ಬೇಕಾದ್ರೆ 3ನೇ 19:20 ಬರ್ತಾ ಅಲ್ಲ, ಈಗೋ ನಾನು ಬಾಗಲ್ ಬೆಳೆ ಏನ್ ಮಾಡ್ತೀನಿ ನಿಮಗೆ ಬಂದು ತರ್ತೀನಿ ಬಿಟ್ಟು ಯೇಸು ಕ್ರಿಸ್ತು ಪರಲೋಕ ಹಂಗೇ ಇಳಿದು ಬರ್ತಾರೆ ಬೇಕಾದ್ರೆ ಯಾಕೆ ಬಾಗಲ್ ಬೆಳೆ ತರ್ತೀನಿ ಅಂತ ಹೇಳ್ಬೇಕು ಅಲ್ವರ? ಇದೆಲ್ಲ ಏನ್ ಹೇಳ್ತಾರೆ, ಇದೆಲ್ಲ ಕ್ಲಿಯರ್ ಪ್ರೂಫ್ ಏನಂತ ಹೇಳ್ತಾರೆ, ಇದೆಲ್ಲ ಮೂರು ಬೇರೆ ಬೇರೆ ವಾರ್ತೆಗಳು ಅಂತ ಅಲ್ಲ. ಸೊ ಇನ್ನು ನಿಮ್ಗೆ ಏನು, ನಮ್ಗೆ ಏನು ಪಾಠ ಇದು, ಓದ್ಬಿಟ್ಟು ಮುಗಿಸ್ಬಿಡೋಣ. ನೋಡ್ತೀನಿ ಲೂಕ 21:28, ಲೂಕ 21:28. ಲೂಕ 21:28. ನೋಡ್ರಿ, ಎಲ್ಲಿ ನೋಡ್ಬೇಕಂತೆ? ಮೇಲಕ್ಕೆ ನೋಡ್ಬೇಕಂತೆ. ಏನಕ್ಕೆ? ಯೇಸು ಸ್ವಾಮಿ ಬರೋದು ನೋಡ್ಬೇಕಾ? ಏನ್ ನೋಡ್ಬೇಕಂತೆ ನೋಡಿ. ಅರೆ ಏನಂತ ಸಮೀಪ ಆಗಿರೋದು? ಯೇಸು ಸ್ವಾಮಿ ಅಲ್ಲ, ನಮಗೆ ಬಿಡುಗಡೆ ಸಮೀಪ ಆಗ್ಬಿಡ್ತೈತೆ. ಇವೆಲ್ಲ ಸಂಭವಿಸ್ಬೇಕು ನೋಡ್ಬೇಕಾದ್ರೆ, ಇವೆಲ್ಲ ಸೂಚನೆ ನೋಡ್ಬೇಕಾದ್ರೆ, ಗ್ರೇಟ್ ಟೈಮ್ ಆಫ್ ಟ್ರಾವೆಲ್ ಬರುತ್ತೆ ನೋಡ್ಬೇಕಾದ್ರೆ ಏನಂತ ರೆಕಗ್ನೈಸ್ ಮಾಡ್ಬೇಕು. ಲೋತನ ಹೆಂಡತಿಗೆ ಜ್ಞಾಪಿಸ್ಕೊಂಡ್ಬಿಟ್ರು, ಲೋತನ ಏನ್ ಮಾಡ್ರಿ ನೀವು ಜ್ಞಾಪಿಸ್ಕೊಳ್ಳಿ, ನೋವಿನ ಕಾಲ ನೀವು ಜ್ಞಾಪಿಸ್ಕೊಂಡ್ರೆ ಏನಾಗಿದೆ? ಬಿಡುಗಡೆ ಸಮೀಪ ಆಗಿದೆ. ಲೋತ್ಗೆ ಏನಾಯ್ತು? ಆರ್ಕಲ್ ಓದಕ್ಕೆ ಟೈಮ್ ಆಗ್ಬಿಡ್ತು. ಲೋತ್ ಯಾವ ರೀತಿ ಸೌರಮ್ ಬಿಡ್ಬಿಡಕ್ಕೆ ಟೈಮ್ ಆಯ್ತು, ಅದೇ ರೀತಿ ಅಂತ ನಮ್ಮ ಬಿಡುಗಡೆ ಏನಾಗಿದೆ ಅಂತ ಅಲ್ಲಿ ಸಮೀಪ ಆಗಿದೆ. ಅದಕ್ಕೆ ಕರ್ತನಲ್ಲಿ ಇದೆ, ಇದೆಲ್ಲ ನಮ್ಮ ಜೀವನದಲ್ಲಿ ನಡೀತಾನಂತ ಒಂದು ಘಟನೆಗಳು. ಇದು ನೋಡ್ಬಿಟ್ಟು ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ದೇವ್ರು ಯಾವತ್ತು ಬೇಕಾದ್ರೂ ಮುಚ್ಬೋದು ಅಲ್ವರ? ನಾವು ಮುಚ್ಚಿದ್ರೆ ನಾವು ಎಲ್ಲಿರ್ತೀರಿ? ಜಸ್ಟ್ ಯೋಚನೆ ಮಾಡಿ ಅಲ್ವರ, ನಾವು ಹೆಂಗಾಗ್ಬಿಡ್ತೀರಿ? ನಮ್ಮಲ್ಲಿ ಲೋತಿನ ಥರ ಆಗ್ಬಿಡ್ತೀರಿ ಅಲ್ವರ? ಅದಕ್ಕೆ ನಾವು ತುಂಬ ಎಚ್ಚರಿಕೆಯಿಂದ ಇರ್ಬೇಕು ನೋಡಿ. ಅದೇ ಹೇಳ್ತೀನಿ, ನೀವು 34 ನೋಡಿ, 33 ಓದ್ಕೊ ಬನ್ನಿ, 34:35 ಓದಿ. ನೋಡ್ರಿ, ಪ್ರಪಂಚದ ಚಿಂತೆಗಳಿಂದಲೂ ಆಮೇಲೆ ನೋಡ್ರಿ ಏನ್ ಹೇಳ್ತಾರೆ, ಇವೆಲ್ಲ ಮಾಡ್ಬಾರ್ದು ನಾವು ಅಲ್ವರ? ತುಂಬಾ ಕೇರ್ಫುಲ್ ಆಗಿರಿ. ಲೋಕದ ಏನ್ ಮಾಡ್ರಿ ನೀವು, ಮುಳುಗೋಕೋಬೇಡಿ ಅಂತಾರ. ಲೋಕನ ಇದ್ರೂ ಸರಿ, ಇಲ್ದಿರೋ ಹತ್ರ ಏನ್ ಮಾಡ್ರಿ ನೀವು ಇರ್ರಿ ಅಂತ ಹೇಳ್ತಾರೆ. ಅಪೋಸ್ಟ್ಲ್ ಪೌಲ್ ಹೇಳ್ತಾರಲ್ಲ, ಆಕ್ಟಿಂಗ್ ಮಾಡಕ್ ಹೇಳ್ತಾರೆ, ಕಲ್ಸ್ಕೊಡ್ತಾರೆ. ಮದುವೆ ಆಗಿರೋರು ಹೆಂಗಿರ್ಬೇಕಂತೆ, ಮದುವೆ ಆಗಿಲ್ದಿರೋ ತರ ಇರ್ಬೇಕಂತೆ ಅಲ್ವರ? ದೇವ್ರ ಕೃಪೆ ಇದೆ, ಅದನ್ನ ನೋಡೋಣ ಅಲ್ವರ. ಏನ್ ಹೇಳ್ತಾರೆ, ಅವಾಗ ಏನ್ ಮಾತು ಹೇಳೋದು, ಲೋಕದಲ್ಲಿ ಇದ್ರೂ ಸರಿ, ಲೋಕದಲ್ಲಿ ಇಲ್ದಿರೋ ತರ ಏನ್ ಮಾಡ್ರಿ ನೀವು ಇರ್ರಿ ಅಂತ ಹೇಳ್ತಾರೆ. ಅಳ್ತಾ ಇದ್ರೂ ಸರಿ, ಹೆಂಗಿರ್ಬೇಕಂತೆ, ಅಳ್ತಾ ಇಲ್ದಿರೋ ರೀತಿ ಇಲ್ದಿರಿ ಅಂತ ಹೇಳ್ತಾರೆ ಅಲ್ವರ? ಅದೇನೋ ಆಕ್ಟಿಂಗ್ ಮಾಡ್ರಿ ಅಂತ ಕಲ್ಸ್ಕೊಡ್ತಾರೆ. ನಮ್ಗೆ ಹೆಂಗಿರ್ಬೇಕಂತೆ ನಾವು, ಲೋಕದಲ್ಲಿ ಇದ್ರೂ ಸರಿ ಅದನ್ನೇನ್ ಮಾಡ್ಬಿಡಂತೆ, ಆ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಏನ್ ಮಾಡ್ಬಿಡಂತೆ ನಾವು, ಟೆನ್ಷನ್ ತಗೊಂಬಾರ್ದಂತೆ ಅಲ್ವರ? ಆಮೇಲೆ ಇದೇನೋ ಮಾಡ್ಬೇಕಾರೆ ಕೆಲಸ ನಮ್ಗೆ. ಸೆಕೆಂಡ್ ಕಮಿಂಗ್ ಇಟ್ಟಿರೋ ಪಾಠ ಏನ್ ಗೊತ್ತಾ ದೇವರು? ಇದು ಒಂದೇ ಪಾಠ, ಇನ್ನೇನಿಲ್ಲ. ಏನ್ ಹೇಳ್ತಾರೆ, ದಟ್ ಯು ಪ್ರೇ ದಟ್ ಯು ಮೇ ಬಿ ಕೌಂಟೆಡ್ ವರ್ತಿ
ಟು ಬಿ ಇನ್ ದಿಸ್ ಪ್ರೆಸೆನ್ಸ್ ಅಲ್ವರ. ಆ ರೀತಿ ನಾವೇನು ನೋಡಬೇಕು, ಇನ್ನೆಲ್ಲ ಇದು ನೋಡ್ಕೊಂಡು ಆ ಥರ ಸೈನ್ನಲ್ಲಿ ಇರೋಕ್ಕೆ ನಮ್ಗೆ ಯೋಗ್ಯತೆ ಇದೆಯಾ ಅಲ್ವರ, ನಾವು ಆ ಥರ ಪ್ರಯಾಸ ಪಡ್ತಾ ಇದ್ದೀರಾ ಅಂತ ಹೇಳ್ಬೇಕು. ನಾವು ಪಾಠ ಕಲಿಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಗ್ಯಾರಂಟಿ ಮಾತ್ರ ಹೇಳ್ತಾ ಹೋಗ್ತೀವಿ, 33ನೇ ವಚನ ಬಿಡಿ ಮುಗಿದಾಯ್ತು. ಹಾಂ ನೋಡ್ರ, ಗ್ಯಾರಂಟಿಯಾಗಿ ಹೇಳ್ತಾರೆ ಅಲ್ವರ, ಪಕ್ಕ ಏನಾಗ್ತದೆ, ಫುಲ್ಫಿಲ್ ಆಗೇ ಆಗ್ತಾರೆ ಅಲ್ವರ. ಏನಾದರೂ ಸರಿ ನಾನು ಹೇಳೋರ ಮಾತಾಗೋದಿಲ್ಲ, ಸುಳ್ಳಾಗೋದಿಲ್ಲ ಅಂತ ಅಲ್ವರ. ಸೊ ದೇವರು